ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ಶನಿವಾರ ನಾವು ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅದೇ ರೀತಿ ಕೂಡ ಇವತ್ತು ನಾವು ಮಾತನಾಡುತ್ತಿರುವಂತಹ ವಿಚಾರ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಲಭ್ಯವಿರುವ ಒಂದು ಪ್ರಯೋಗಾಲಯ ಸೇವೆಗಳ ಬಗ್ಗೆ. ಇಷ್ಟು ದಿನ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದೊಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಮುಖ್ಯವಾಗಿ ನಾವು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಲಭ್ಯವಿರುವಂತಹ ಪ್ರಯೋಗಾಲಯ ಸೇವೆಗಳ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿಯನ್ನ ನೀಡುವಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನೀಡುವುದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವೀಂದ್ರ ಮರಡಿ. ಇವರು ಕಸ್ತೂರ್ಬಾ ಆಸ್ಪತ್ರೆ ಪ್ರಯೋಗಾಲಯ ಸೇವೆ ಇದರ ನಿರ್ದೇಶಕರು, ಅದೇ ರೀತಿ ಸಹ ಪ್ರಾಧ್ಯಾಪಕರು, ಜೀವರಸಾಯನ ಶಾಸ್ತ್ರ ವಿಭಾಗ, KMC ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಇವತ್ತು ನಾವು ಅಂದರೆ ಲ್ಯಾಬಲ್ಲಿ ಅಂದರೆ ಪ್ರಯೋಗಾಲಯದಲ್ಲಿ ಲಭ್ಯವಿರುವಂತಹ ಏನೆಲ್ಲ ಸರ್ವಿಸಸ್ ಸಿಗ್ತದೆ ಬರುವಂತಹ ಪೇಷಂಟ್ಸ್ಗೆ, ಹಾಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಜನರಿಗೆ ನೀಡಬೇಕು. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳು ಉಂಟು ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು. ಇನ್ನು ಮುಖ್ಯವಾಗಿ ಸರ್, ನಾನು ಫಸ್ಟ್ ನನ್ನ ಕ್ವಶನ್, ಏನೆಲ್ಲ ಸರ್ವಿಸಸ್ ಸಿಗ್ತದೆ ಸರ್ ಪ್ರಯೋಗಾಲಯದಲ್ಲಿ ಅಂತ? ಮುಖ್ಯವಾಗಿ ಕಸ್ತೂರ್ಬಾ ಆಸ್ಪತ್ರೆ ಪ್ರಯೋಗಾಲಯ ಸೇವೆಗಳು ಕಸ್ತೂರ್ಬಾ ಆಸ್ಪತ್ರೆಗೆ ಬರುವಂತಹ ಒಳ ರೋಗಿಗಳು ಮತ್ತು ಹೊರ ರೋಗಿಗಳು ಮತ್ತು ಬೇರೆ ಬೇರೆ ಸುತ್ತಮುತ್ತಲಿನ ನರ್ಸಿಂಗ್ ಹೋಮ್ಸ್ ಆಗಲಿ ಮತ್ತು ಲ್ಯಾಬೊರೇಟ್ರೀಸ್ಗಳಿಗೆ ಸೇವೆಗಳನ್ನು ಕೊಡ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಮತ್ತು ಕ್ಲಿನಿಕಲ್ ಪ್ಯಾಥಾಲಜಿ, ಹೆಮಟಾಲಜಿ, ಮೈಕ್ರೋಬಯಾಲಜಿ ಮತ್ತು ಸಿರಾಲಜಿ ಮತ್ತು ಹಿಸ್ಟೋಪ್ಯಾಥಾಲಜಿ, ಸೈಟಾಲಜಿ ಮತ್ತು ಜೆನೆಟಿಕ್ ಟೆಸ್ಟಿಂಗ್ಸ್, ಈ ಇದರ ಬಗ್ಗೆ ನಾವು ತುಂಬ ಹೆಚ್ಚಿನ ಟೆಸ್ಟ್ಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಪ್ರಯೋಗಾಲಯಗಳಲ್ಲಿ ಮಾಡಿ ರೋಗಿಗಳಿಗೆ ಒದಗಿಸ್ತೇವೆ. ಅದನ್ನು ಓಕೆ, ಇಷ್ಟೆಲ್ಲ ಸರ್ವಿಸಸ್ಗಳು ಅಲ್ಲಿ ದೊರಕ್ತದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಸರ್, ಇನ್ನು ಏನೆಲ್ಲ ಟೆಸ್ಟ್ ಅಲ್ಲಿ ಲ್ಯಾಬಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ಹೇಳ್ಬೋದು? ಹಾಂ ಹಾಂ, ಸುಮಾರು ನಮ್ಮ ಪ್ರಯೋಗಾಲಯದಲ್ಲಿ 400-ಕ್ಕಿಂತ ಹೆಚ್ಚಿಗೆ 400 ಟೆಸ್ಟ್ಗಳನ್ನು ನಾವು ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಈ ಪರೀಕ್ಷೆಗಳನ್ನು ನಾವು ರೋಗಿಗಳ ಬ್ಲಡ್ ಟೆಸ್ಟು ಮತ್ತು ಯೂರಿನ್ನು, CSF, ಬಾಡಿ ಫ್ಲೂಯಿಡ್ ಮತ್ತು ಟಿಶ್ಯೂ ಬಯೋಪ್ಸೀಸ್ ಮತ್ತು ಜೆನೆಟಿಕ್ ಟೆಸ್ಟಿಂಗ್ಗೆ ಅಮ್ನಿಯೋಟಿಕ್ ಫ್ಲೂಯಿಡ್, ಹೀಗೆ ಇತರೆ ಮತ್ತು ಸ್ಟೂಲ್ ಸ್ಯಾಂಪಲ್ಸ್, ಫೀಸಿಸ್, ಇದರಲ್ಲಿ ಸಹಿತ ತುಂಬ ಟೆಸ್ಟ್ಗಳನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ಬ್ಲಡ್ ಟೆಸ್ಟ್ ತಗೋಬೇಕಾದ್ರೆ ಅದರಲ್ಲಿ ರುಟೀನ್ ಬ್ಲಡ್ ಟೆಸ್ಟ್ ಅಂತ ಮಾಡ್ತೀವಿ ನಾವು. ಆ ರುಟೀನ್ ಬ್ಲಡ್ ಟೆಸ್ಟ್ಸಲ್ಲಿ ನಾವು ಪ್ರತಿ ರೋಗಿಗಳಿಗೆ ರುಟೀನ್ ಆಗಿ ಮಾಡುವಂಥ ಪೇಷಂಟ್ಸ್ದು ಬ್ಲಡ್ ಗ್ಲುಕೋಸ್ ಟೆಸ್ಟ್ ಆಗ್ಬೋದು, ಅದರದ್ದು ಯೂರಿಯಾ ಕ್ರಿಯಾಟಿನಿನ್ ಮತ್ತು ಲಿಫಿಡ್ ಪ್ರೊಫೈಲ್ಸ್ ಅಂತ ಮಾಡ್ತೀವಿ, ಎಲೆಕ್ಟ್ರೋಲೈಟ್ಸ್ ಟೆಸ್ಟಿಂಗ್ಸ್ ಮಾಡ್ತೀವಿ, ಮತ್ತು ಅದು ಲಿವರ್ ಫಂಕ್ಷನ್ ಟೆಸ್ಟು, ರೋಗಿಯ ಕಿಡ್ನಿ ಫಂಕ್ಷನ್ ಟೆಸ್ಟ್ ಬಗ್ಗೆ, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್, ಈ ಎಲ್ಲ ತುಂಬ ಟೆಸ್ಟ್ಗಳನ್ನು ರುಟೀನ್ ಆಗಿ ಮಾಡುವಂಥ ಟೆಸ್ಟ್ಗಳು. ಇದಲ್ಲದೆ ನಾವು ಕೆಲವೊಂದು ಸ್ಪೆಷಲ್ ಟೆಸ್ಟ್ಗಳನ್ನಂತ ಮಾಡ್ತೀವಿ. ಆ ಸ್ಪೆಷಲ್ ಟೆಸ್ಟ್ಗಳಲ್ಲಿ ನಾವು ಹಾರ್ಮೋನ್ಸ್ ಟೆಸ್ಟ್ ಅಂತ ಮಾಡ್ತೀವಿ, ತುಂಬ ಪೇಷಂಟ್ಗೆ ಬರುವಂಥ ಹಾರ್ಮೋನ್ಸ್ ಅಸೆಸ್ಮೆಂಟು, ಮತ್ತು ಟ್ಯೂಮರ್ ಮಾರ್ಕರ್ಸ್, ವೈಟಮಿನ್ಸ್ ಮತ್ತು ಮಿನರಲ್ ಟೆಸ್ಟ್ಗಳನ್ನು, ಮತ್ತು ಕೆಲವೊಂದು ಡ್ರಗ್ ಟೆಸ್ಟ್ಗಳನ್ನು ಮಾಡ್ತೀವಿ, ಮತ್ತು ಬೇರೆ ಬೇರೆ ಪೇಷಂಟ್ಗೆ ಬರುವಂಥ ಕೆಲವೊಂದು ನಾವು ಸಿರಮ್ ಪ್ರೋಟೀನ್ ಎಲೆಕ್ಟ್ರೋಫೋರೋಸಿಸ್, ಇಮ್ಯುನೋಫಿಕ್ಸೇಷನ್ ಟೆಸ್ಟ್ಸ್, ಹೀಗೆ ತುಂಬ ಟೆಸ್ಟ್ಗಳನ್ನು ಬ್ಲಡ್ಡಲ್ಲಿ ಇನ್ ಬಯೋಕೆಮಿಸ್ಟ್ರಿ ಲ್ಯಾಬಲ್ಲಿ ಮಾಡ್ತೀವಿ. ಅದಲ್ಲದೆ ಯೂರಿನ್ ಟೆಸ್ಟ್ ಮಾಡಬೇಕಾದ್ರೆ ಯೂರಿನಲ್ಲಿ ಕೆಲವೊಂದು ರುಟೀನ್ ಯೂರಿನ್ ಟೆಸ್ಟ್, ಯೂರಿನ್ ಅನಾಲೈಸಿಸ್ ಮಾಡೋದು, ಮತ್ತು ಪೇಷಂಟ್ಸಲ್ಲಿ ಬರುವಂಥ ಯೂರಿನ್ ಎಲೆಕ್ಟ್ರೋಲೈಟ್ಸ್, ಬಾಡಿ ಫ್ಲೂಯಿಡ್ಸ್, ಇದರಲ್ಲಿ CSF ಆಗಲಿ ಮತ್ತು ಇದರಲ್ಲಿ ಬೇರೆ ಫ್ಲೂಯಿಡ್, ಡ್ರೈನ್ ಫ್ಲೂಯಿಡಲ್ಲಿ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತೀವಿ ನಾವು. ಓಕೆ, ಅದಲ್ಲದೆ ನಾವು ಮತ್ತೆ ಬೇರೆ ಟೆಸ್ಟ್ಗಳಲ್ಲಿ ಇನ್ನು ಹೆಮಟಾಲಜಿ ಟೆಸ್ಟ್ಗಳನ್ನು, ಅದರಲ್ಲಿ ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟ್ ಮಾಡ್ತೀವಿ, ಮತ್ತು ಅದರಲ್ಲಿ ಯೂರಿನ್ ಅನಾಲೈಸಿಸ್, ರುಟೀನ್ ಯೂರಿನ್ ಅನಾಲೈಸಿಸ್ ಮಾಡ್ತೀವಿ, ಮತ್ತು ಅದರಲ್ಲಿ ಕೆಲವೊಂದು ಥ್ರೊಂಬಾಟಿಕ್ ವರ್ಕಪ್ಸ್ ಅಂತ ಮಾಡ್ತೀವಿ, ಅದು ಮಾಡ್ತೀವಿ, ಮತ್ತು ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್ ಅಂತ
ಕೆಲವೊಂದು ಪೇಷಂಟ್ಸ್ಗಳಿಗೆ ಮಕ್ಕಳಿಗೆ ಹುಟ್ಟಿದಾಗ ಏನಾದರೂ ತೊಂದರೆಗಳಿದ್ದರೆ ಅದಕ್ಕೆ ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್ ಅಂತ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಮಾಡ್ತೀವಿ ಅದರಲ್ಲಿ. ಓಕೆ. ಮತ್ತು ನ್ಯೂಬಾರ್ನ್ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಮತ್ತು ಕೆಲವೊಂದು ಪ್ಯಾಕೇಜಸ್ ಎಲ್ಲ ಇದ್ದಾವೆ ನಮ್ಮಲ್ಲಿ. ಆ ಪ್ಯಾಕೇಜಸ್ಗಳನ್ನು ಅದರಲ್ಲಿ ಆ ಪ್ಯಾಕೇಜ್ ಟೆಸ್ಟ್ಗಳಲ್ಲಿ ಹುಟ್ಟಿದಾಗ ಮಗುವಿಗೆ ಏನಾದರೂ ತೊಂದರೆ, ಅನುವಂಶಿಕ ತೊಂದರೆಗಳು, ಇನ್ಬಾರ್ನ್ ಎರರ್ಸ್, ಅದರಲ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಹುಟ್ಟಿದ 48-72 ಗಂಟೆಗಳ ಒಳಗೆ ನ್ಯೂಬಾರ್ನ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಅದು ಪ್ಯಾಕೇಜಸ್ಸಲ್ಲಿ ಎಲ್ಲ ಮಕ್ಕಳು ಕಸ್ತೂರ ಆಸ್ಪತ್ರೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ನಾವು ಟೆಸ್ಟ್ಗಳನ್ನು ಮಾಡ್ತೀವಿ, ನ್ಯೂಬಾರ್ನ್ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು. ಓಕೆ. ಮತ್ತು ಅದೇ ರೀತಿ ಕೆಲವೊಂದು ಪ್ರೀ ಅಕ್ಲಾಂಪ್ಸಿಯಾ ಟೆಸ್ಟ್ಗಳಂತ ಮಾಡ್ತೀವಿ ಪ್ರೆಗ್ನೆಂಟ್ ವುಮನ್ಸ್ಗೆ. ಡ್ಯುಯಲ್ ಮಾರ್ಕರ್ಸ್ ಪ್ರೀ ಅಕ್ಲಾಂಪ್ಸಿಯಾ ಟೆಸ್ಟ್ಗಳಲ್ಲಿ, ಅದರಲ್ಲಿ ಡ್ಯುಯಲ್ ಮಾರ್ಕರ್ಸ್ ಮತ್ತು ಪ್ರೀ ಅಕ್ಲಾಂಪ್ಸಿಯಾ ಅದು ಇನ್ನೂ ಮಗು ಹುಟ್ಟೋಕ್ಕಿಂತ ಮುಂಚೆ ಅದರಲ್ಲಿ ಫಸ್ಟ್ ಟ್ರೈಮೆಸ್ಟರ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ, ಇದರಲ್ಲಿ ತಾಯಿಗೇನಾದರೂ ತೊಂದರೆ ಇದೆಯಾ ಮತ್ತು ಮಗುಗೆ ಏನಾದರೂ ತೊಂದರೆ ಇದೆ ಅನ್ನೋದು ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಮಾಡ್ತೀವಿ ಪ್ರೀ ಅಕ್ಲಾಂಪ್ಸಿಯಾ ಟೆಸ್ಟ್ಗಳನ್ನು. ಅದೂ ಅಲ್ಲದೆ ಮತ್ತು ಕೆಲವೊಂದು ನಾವು ಟಾಕ್ಸಿಕಾಲಜಿ ಡ್ರಗ್ ಟೆಸ್ಟ್, ಟಾಕ್ಸಿಕಾಲಜಿ ಟೆಸ್ಟಲ್ಲಿ ಯಾವುದಾದರೂ ಡ್ರಗ್ಸ್ ತೊಗೊಂಡಿದ್ದಾಗಿದ್ರೆ ಪೇಷಂಟ್ದು ಅದರಲ್ಲಿ ಯೂರಿನ್ ಮತ್ತು ಬ್ಲಡ್ ಸ್ಯಾಂಪಲ್ಸ್ಗಳಲ್ಲಿ ಕೆಲವೊಂದು ಡ್ರಗ್ಸ್ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಮಾಡ್ತೀವಿ ನಾವು. ಮತ್ತು ಇದಲ್ಲದೆ ಮೈಕ್ರೋಬಯಾಲಜಿ ಟೆಸ್ಟ್ಗಳಲ್ಲಿ ಕೆಲವೊಂದು ಎಚ್ ಐ ವಿ ಮತ್ತು ವೈರಸ್ ಟೆಸ್ಟ್ಗಳನ್ನು ಮತ್ತು ಬೇರೆ ಬೇರೆ ರೀತಿಗಳ ಟೆಸ್ಟ್ಗಳನ್ನು ಇನ್ನು ಮೈಕ್ರೋಬಯಾಲಜಿ ಸಿರಾಲಜಿ ಟೆಸ್ಟ್ಗಳಲ್ಲಿ ಅದು ಮಾಡ್ತೀವಿ. ಮತ್ತು ಜೆನೆಟಿಕ್ಸ್ ಟೆಸ್ಟ್ಗಳನ್ನು ಮಾಡ್ತಾ ಇರ್ತೀವಿ ನಾವು. ಅದರಲ್ಲಿ ಜೆನೆಟಿಕ್ಸ್ ಟೆಸ್ಟಲ್ಲಿ ಕೆಲವೊಂದು ಮ್ಯೂಟೇಷನ್ ಅನಾಲೈಸಿಸ್ ಮತ್ತು ಡಿ ಎನ್ ಎ ಸಿಕ್ವೆನ್ಸಿಂಗ್ ಟೆಸ್ಟ್ಗಳನ್ನು ಮಾಡ್ತೀವಿ ಜೆನೆಟಿಕ್ಸ್ ಲ್ಯಾಬಲ್ಲಿ. ಮತ್ತು ಪೆಥಾಲಜಿ ಲ್ಯಾಬ್ಗಳಲ್ಲಿ ನಾವು ಬಯಾಪ್ಸಿ ಟೆಸ್ಟ್ಗಳನ್ನು, ಬಯಾಪ್ಸಿ ಪೇಷಂಟ್ಸ್ ಬಯಾಪ್ಸಿ ಸ್ಪೆಸಿಮೆಂಟ್ಸ್ ಬರ್ತವೆ, ಆಮೇಲೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಎಫ್ ಎನ್ ಎ ಸಿ ಟೆಸ್ಟ್ಗಳನ್ನು ಮಾಡ್ತೀವಿ ಇನ್ನು ಪೆಥಾಲಜಿ ಲ್ಯಾಬ್ಗಳಲ್ಲಿ ಮಾಡ್ತೀವಿ ಅದನ್ನು. ಈಗ ಬೇರೆ ಬೇರೆ ಲ್ಯಾಬ್ಗಳಲ್ಲಿ ಬೇರೆ ಬೇರೆ ವಿಧವಾದ ಟೆಸ್ಟ್ಗಳನ್ನು 400-ಕ್ಕಿಂತ ಹೆಚ್ಚು ಪರೀಕ್ಷೆಗಳನ್ನು ನಮ್ಮ ಪ್ರಯೋಗಾಲಯಗಳಲ್ಲಿ ರೋಗಿಗಳ ಸೇವೆಗಾಗಿ ನಾವು ಮಾಡ್ತೀವಿ. ಓಕೆ. 400-ಕ್ಕಿಂತ ಹೆಚ್ಚು ಪರೀಕ್ಷೆಗಳನ್ನು ನೀವು ಲ್ಯಾಬ್ನಲ್ಲಿ ಮಾಡ್ತೀರಾ ಅಂತ ಹೇಳ್ತಿದ್ದೀರ. ಅದೇ ರೀತಿ ಡಾಕ್ಟರ್, ಒಂದು ಲ್ಯಾಬ್ನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಅಲ್ಲಿ ಇರುವಂತಹ ಮೂಲ ಸೌಕರ್ಯಗಳ ಬಗ್ಗೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗ್ತದೆ. ಸೊ ಏನೆಲ್ಲ ಮೂಲ ಸೌಕರ್ಯಗಳು ಇರ್ತದೆ ನಿಮ್ಮ ಲ್ಯಾಬ್ನಲ್ಲಿ? ನಮ್ಮ ಲ್ಯಾಬ್ಗಳಲ್ಲಿ ನಾನು ಹೇಳಿದ ಹಾಗೆ ಈಗ ಬೇರೆ ಬೇರೆ ಡಿಸಿಪ್ಲಿನ್ಸ್, ಈಗ ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ, ಹೆಮಟಾಲಜಿ, ಪೆಥಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸ್ ಲ್ಯಾಬ್ಗಳಲ್ಲಿ ನಮ್ಮಲ್ಲಿ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ತುಂಬ ಹೈ ಎಂಡ್, ಹೈಲಿ ಎಕ್ಯುರೇಟ್ ಮತ್ತು ಪ್ರಿಸೈಸ್ ಆಗಿರುವಂಥ ಮಷಿನ್ಗಳು ನಮ್ಮಲ್ಲಿ ಲಭ್ಯವಿದ್ದಾವೆ. ಈ ಮಷಿನ್ಗಳ ವಿಶೇಷತೆ ಅಂದರೆ ಯಾವುದೇ ಒಂದು ಪರೀಕ್ಷೆ ಮಾಡಿದಾಗ ಆ ಪರೀಕ್ಷೆಯಲ್ಲಿ ಅದೇ ಪರೀಕ್ಷೆಯನ್ನು 100 ಸಲ ರಿಪೀಟ್ ಮಾಡಿದರೂ ಸಹಿತ ಅಷ್ಟೊಂದು ಆಕ್ಯುರೇಟ್ ಆಗಿ ಕೊಡುವಂಥ ಪರೀಕ್ಷೆಗಳು ಕೊಡುವಂಥ ಈ ಮಷಿನ್ಗಳು, ಇಂಥ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ಬೇಕಾಗಿರುವಂತಹ ಬೇರೆ ಬೇರೆ ಬ್ಯಾಕಪ್ ಸರ್ವಿಸಸ್ ಅಂತ ಹೇಳ್ತೀವಿ, ಅದಕ್ಕೆ ಬೇಕಾಗಿರುವಂಥ ತಂತ್ರಜ್ಞರ ಸರ್ವಿಸಸ್ಸು, ಮತ್ತು ನಮ್ಮ ಎನ್ವಿರಾನ್ಮೆಂಟಲ್ ಫೆಸಿಲಿಟೀಸ್, ಅದಕ್ಕೆ ಬೇಕಾಗುವಂಥ ಏರ್ ಕಂಡೀಷನಲ್ಸು, ಮತ್ತು ಆ ರಿಯೇಜೆಂಟ್ಗಳನ್ನು ಸ್ಟೋರ್ ಮಾಡುವಂಥ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ, ಕಂಟಿನ್ಯೂಸ್ ಟೆಂಪ್ರೇಚರ್ ಮಾನಿಟರಿಂಗ್, ಮತ್ತು ಅದನ್ನು ರಿಪೋರ್ಟ್ ಮಾಡಬೇಕಂತ ತಜ್ಞ ವೈದ್ಯರು ಮತ್ತು ಟೆಕ್ನಿಷಿಯನ್ಸು, ಆಮೇಲೆ ಸಪೋರ್ಟಿಂಗ್ ಸ್ಟಾಫು, ತುಂಬ ಜನ ಆ ಕ್ವಾಲಿಟಿ ಫೆಸಿಲಿಟೀಸ್ ನಮ್ಮ ಪ್ರಯೋಗಾಲಯಗಳಲ್ಲಿ ಲಭ್ಯ ಇದ್ದಾವೆ. ಓಕೆ. ಅದೇ ರೀತಿ ಡಾಕ್ಟರ್, ಇನ್ನೂ ಸ್ಪೆಷಾಲಿಟಿ ಬಗ್ಗೆ ನಾನು ಕೇಳಬೇಕು, ಲ್ಯಾಬ್ನ ಸ್ಪೆಷಾಲಿಟಿ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಲ್ಯಾಬ್ ಸ್ಪೆಷಾಲಿಟಿಯಲ್ಲಿ ನಮ್ಮಲ್ಲಿ ಟ್ರೈನ್ಡ್ ಆ್ಯಂಡ್ ವೆಲ್ ಕಾಂಪಿಟೆಂಟ್ ತಜ್ಞರು ವೈದ್ಯರುಗಳು ಇದ್ದಾರೆ. ಇದರಲ್ಲಿ ನಮ್ಮಲ್ಲಿ ಸ್ಪೆಷಲೈಸ್ಡ್ ಫ್ಯಾಕಲ್ಟಿ ಕನ್ಸಲ್ಟೆಂಟ್ಸ್, ಲ್ಯಾಬ್ ಕನ್ಸಲ್ಟೆಂಟ್ಸ್ ಆಗಿ MD ಬಯೋಕೆಮಿಸ್ಟ್ರಿ, MD ಪೆಥಾಲಜಿ, MD ಮೈಕ್ರೋಬಯಾಲಜಿ, ಮತ್ತು DM ಜೆನೆಟಿಕ್ಸ್ ಕ್ವಾಲಿಫೈಡ್ ಆದಂಥ ತಜ್ಞ ವೈದ್ಯರುಗಳು ಈ ಪರೀಕ್ಷೆಗಳನ್ನು ರಿಪೋರ್ಟ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂಥ ಬೇರೆ ಪರೀಕ್ಷೆಗಳನ್ನು ನಡೆಸಲು ಕ್ವಾಲಿಫೈಡ್ ಮತ್ತು ಕಾಂಪಿಟೆಂಟ್ ಟೆಕ್ನಿಷಿಯನ್ಸ್ ಆಲ್ಸೋ ನಮ್ಮ ಪ್ರಯೋಗಾಲಯಗಳಲ್ಲಿ ಇದ್ದಾರೆ. ಇವರೆಲ್ಲರೂ ಸೇರಿ ಮತ್ತು ಅಲಾಂಗ್ ವಿತ್ ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಇವರೆಲ್ಲರದು ಸೇರಿ ಒಂದು ಒಳ್ಳೆಯ ರಿಪೋರ್ಟ್ಗಳನ್ನು ನಮ್ಮ ಪ್ರಯೋಗಾಲಯದಲ್ಲಿ ರೋಗಿಗಳ ಸೇವೆಗಾಗಿ ಕೊಡ್ತೀವಿ. ಓಕೆ ಡಾಕ್ಟರ್, ಅದೇ ರೀತಿ ರಿಪೋರ್ಟ್ ಕ್ವಾಲಿಟಿಯನ್ನು ಹೇಗೆ ಮೈಂಟೈನ್ ಮಾಡಲಾಗ್ತದೆ ಅನ್ನುವಂಥದ್ದನ್ನು ಹೇಳ್ಕೊಡ್ತೀರಾ? ಹಾಂ, ರಿಪೋರ್ಟ್ ಕ್ವಾಲಿಟಿಗಾಗಿ ನಮ್ಮ ಪ್ರಯೋಗಾಲಯ ಒಂದು ವಿಶೇಷತೆ ಅಂದರೆ ಇದು ನಮ್ಮದು NABL ಅಕ್ರಿಡಿಟೆಡ್ ಲ್ಯಾಬೊರೇಟ್ರಿ.
ಎನೇಬಲ್ ಆ್ಯಂಡ್ ನ್ಯಾಷನಲ್ ಅಕ್ರೆಡಿಟೆಡ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಕ್ಯಾಲಿಬ್ರೇಷನ್ ಲ್ಯಾಬೊರೇಟರಿ ಅಂತ. ಈ ಅಕ್ರೆಡಿಟೆಡ್ ಲ್ಯಾಬೊರೇಟರಿಗಳಲ್ಲಿ ನಾವು ಕ್ವಾಲಿಟಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ವಿದೌಟ್ ನಾವು ಕ್ವಾಲಿಟಿ ಮೇಂಟೈನ್ ಮಾಡದೆ ಈ ಲ್ಯಾಬೊರೇಟರಿಗಳನ್ನು ಎನೇಬಲ್ ಅಕ್ರೆಡಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ನಾವು ಯಾವುದೇ ಒಂದು ಪೇಷಂಟ್ ಒಂದೇ ಪರೀಕ್ಷೆ ಇದ್ದರೂ ಸಹಿತ ಅದಕ್ಕೆ ಬೇಕಾಗುವಂಥ ಕ್ವಾಲಿಟಿ ಕಂಟ್ರೋಲ್ ಪ್ರೋಸೆಸ್ಸನ್ನು ಸಿಸ್ಟಮ್ ಪ್ಲೇಸಲ್ಲಿ ಇರ್ತದೆ. ನಾವು ಯಾವುದೇ ಪರೀಕ್ಷೆ ಮಾಡೋಕ್ಕೆ ಪ್ರತಿದಿನ ಅದಕ್ಕೆ ಒಂದು ನೋನ್ ಕ್ವಾಲಿಟಿ ಕಂಟ್ರೋಲ್ ಮಟೀರಿಯಲ್ ಅಂತ ಎರಡು ಲೆವೆಲ್ ಕ್ವಾಲಿಟಿ ಕಂಟ್ರೋಲ್ ಮಟೀರಿಯಲ್ಸ್ ಇರ್ತವೆ. ಅದರಲ್ಲಿ ಒಂದು ಲೋ ಲೆವೆಲ್ ಇರ್ತದೆ, ಒಂದು ಹೈ ಲೆವೆಲ್ ಇರ್ತದೆ, ಮತ್ತು ನಾರ್ಮಲ್ ಲೆವೆಲ್. ಅದರಲ್ಲಿ ಪ್ರತಿ 8 ತಾಸಿಗೆ ಒಂದು ಸಲ ಎರಡೆರಡು ಲೆವೆಲ್ ಕ್ವಾಲಿಟಿ ಕಂಟ್ರೋಲ್ ಮಟೀರಿಯಲನ್ನು ನಾವು ರನ್ ಮಾಡ್ತೀವಿ ಪೇಷಂಟ್ ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆ. ಆ ಕ್ವಾಲಿಟಿ ಕಂಟ್ರೋಲ್ ಮಟೀರಿಯಲ್ ಸರಿಯಾಗಿ ರಿಸಲ್ಟ್ ಕೊಟ್ಟಾಗ ಮಾತ್ರ ನಾವು ಪೇಷಂಟ್ ರಿಸಲ್ಟನ್ನು ರಿಲೀಸ್ ಮಾಡ್ತೀವಿ, ಇಲ್ಲಾಂದರೆ ಅದರಲ್ಲಿ ತೊಂದರೆ ಇರುತ್ತದೆ ಅಂತ ನಮಗೆ ಗೊತ್ತಾಗ್ತದೆ. ಅದೇ ರೀತಿ ನಾವು ಇನ್ಸ್ಟ್ರೂಮೆಂಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಪ್ರತಿದಿನ, ಪ್ರತಿ ವಾರ, 6 ತಿಂಗಳಿಗೊಂದ್ಸಲ ಅದು ಶೆಡ್ಯೂಲ್ಡ್ ಮೇಂಟೈನಿಂಗ್ ಅಂತ ಇರ್ತದೆ. ಅದರ ಜೊತೆ ನಾವು ಈ ರಿಯೇಜೆಂಟ್ ಕಿಟ್ಸ್ ಮತ್ತು ಮಷಿನನ್ನು ಕ್ಯಾಲಿಬ್ರೇಟ್ ಮಾಡಬೇಕಾಗ್ತದೆ. ಅದು ಆ್ಯಸ್ ಪರ್ ದ ಕಂಪನಿ ಅಡ್ವೈಸ್ ನಾವು ಅದನ್ನು ಕ್ಯಾಲಿಬ್ರೇಷನ್ ಮಾಡೋದು, ಕ್ವಾಲಿಟಿ ಕಂಟ್ರೋಲ್ ಮಟೀರಿಯಲ್ ರನ್ ಮಾಡೋದು, ರಿಯೇಜೆಂಟನ್ನು ಪ್ರಾಪರಾಗಿ ಸ್ಟೋರ್ ಮಾಡೋದು, ಮತ್ತು ಅದರ ಜೊತೆಗೆ ನಾವು ಎಕ್ಸ್ಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತು ಇಂಟರ್ ಲ್ಯಾಬೊರೇಟ್ರಿ ಕಂಪ್ಯಾರಿಸನ್ ಅಂತ ಪ್ರೋಗ್ರಾಮ್ಸ್ ಇರ್ತವೆ. ಇನ್ನು ಎಕ್ಸ್ಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಗ್ರಾಮಲ್ಲಿ ನಮಗೆ ಒಂದು ಬೇರೆ ಏಜೆನ್ಸಿಯಿಂದ ನಮಗೆ ಒಂದು ಅನ್ನೋನ್ ಸ್ಯಾಂಪಲ್ ಬರ್ತದೆ ನಮ್ಮ ಲ್ಯಾಬ್ಗೆ. ಆ ಸ್ಯಾಂಪಲನ್ನು ನಾವು ರೋಗಿಗಳ ಅದು ರಕ್ತದ ಅದು ಆ ಟೆಸ್ಟ್ ಜೊತೆಗೇ ಇದನ್ನು ರನ್ ಮಾಡಿ ಆವಾಗ ನಮಗೆ ಬರುವ ರಿಸಲ್ಟನ್ನು ನಾವು ಆ ಏಜೆನ್ಸಿಗೆ ಕಳಿಸ್ತೀವಿ. ಅದು ಎಷ್ಟು ರಿಸಲ್ಟ್ ಅಂತ ನಮಗೆ ಗೊತ್ತಿರೋದಿಲ್ಲ. ಆ ರಿಸಲ್ಟನ್ನು ಅವರು ನಮಗೆ ಬೇರೆ ಲ್ಯಾಬ್ಗಳಲ್ಲಿ ಕಂಪೇರ್ ಮಾಡಿ ಬೇರೆ ಲ್ಯಾಬಲ್ಲಿ ಹೇಗೆ ಬಂದಿದೆ ಅಂತ ನಮಗೆ ಪ್ರತಿ ತಿಂಗಳು ರಿಸಲ್ಟನ್ನು ಕೊಡ್ತಾರೆ. ಆವಾಗ ನಮ್ಮ ಕ್ವಾಲಿಟಿ ಸರಿ ಇದೆಯಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಅದೇ ರೀತಿ ನಾವು ನಮ್ಮ ಲ್ಯಾಬಲ್ಲಿ ಒಂದು ಪರೀಕ್ಷೆ ಮಾಡಿದಂಥ ಸ್ಯಾಂಪಲನ್ನು ನಾವು ಬೇರೆ ಲ್ಯಾಬ್ಗಳಿಗೂ ನಾವು ಕಳಿಸ್ತೀವಿ. ಅದು ಇಂಟರ್ ಲ್ಯಾಬೊರೇಟ್ರಿ ಕಂಪ್ಯಾರಿಸನ್ ಅಂತ ನಾವು ಒಂದು ಒಂದಕ್ಕಿಂತ ಹೆಚ್ಚು ಲ್ಯಾಬ್ಗೆ ಕಳಿಸಿ ನಮ್ಮಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ, ಅವರಲ್ಲಿ ಎಷ್ಟು ಬಂದಿದೆ ಅಂತ ನಾವು ಕಂಪೇರ್ ಮಾಡ್ತೀವಿ. ಏನಾದರೂ ವೇರಿಯೇಷನ್ ಇದ್ದರೆ ಯಾಕೆ ವೇರಿಯೇಷನ್ ಬಂದಿದೆ ಅಂತ ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಮತ್ತೆ ಸ್ಯಾಂಪಲ್ನ ಕಳಿಸ್ತೀವಿ. ಮತ್ತು ಇದರ ಜೊತೆಗೆ ನಾವು ಕಾಂಪಿಟೆನ್ಸಿ ಟೆಸ್ಟಿಂಗ್ ಅಂತ ಮಾಡ್ತೀವಿ. ನಮ್ಮ ಟೆಕ್ನಿಷಿಯನ್ ಆಗಲಿ, ನಮ್ಮ ಲ್ಯಾಬ್ ಕನ್ಸಲ್ಟೆಂಟ್ಸ್ ಆಗಲಿ, ಇವರದ್ದು ಪ್ರತಿ ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿದರೆ ಲ್ಯಾಬೊರೇಟ್ರಿಗೆ ಅವರಿಗೆ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರ್ತದೆ. ಮತ್ತು ಟ್ರೈನಿಂಗ್ ಪೀರಿಯಡ್ ಇಟ್ ಡಿಪೆಂಡ್ಸ್. ಯೂಶ್ವಲಿ ನಾವೊಂದು 2 ಮಂತ್ಸ್ ಟ್ರೈನಿಂಗ್ ಪೀರಿಯಡ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಇಂಡಕ್ಷನ್ ಟೆಸ್ಟಿಂಗ್ ಇಂಡಕ್ಷನ್ ಟ್ರೈನಿಂಗ್ ಅಂತ ಇರ್ತದೆ. ಅದಾದಮೇಲೆ ನಾವು ಅವರು ಪ್ರತಿ ಏರಿಯಾದಲ್ಲಿ ಅವರಿಗೆ ಕಾಂಪಿಟೆನ್ಸಿ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಅವರು ಕಾಂಪಿಟೆಂಟ್ ಇನಫ್ ಅಂದರೆ ನಮಗೆ ಅವರು ಯಾರದೇ ಸಹಾಯವಿಲ್ಲದೆ ತಮ್ಮ ಸ್ವಂತದ ಮೇಲೆ ಆ ವರ್ಕನ್ನು ಮಾಡಲಿಕ್ಕೆ ಯೋಗ್ಯತೆ ಇದ್ದಾರೆ ಇಲ್ಲ ಅಂತ ಅದನ್ನು ಡಾಕ್ಯುಮೆಂಟ್ ಮಾಡ್ತೀವಿ. ಅವರು ಒಂದು ಸಲ ಕಾಂಪಿಟೆಂಟ್ ಅಂತ ಸರ್ಟಿಫೈ ಆದ ಮೇಲೆ ಅವರಿಗೆ ಇಂಡಿವಿಜುವಲ್ ಆಗಿ ವರ್ಕ್ ಮಾಡಲಿಕ್ಕೆ ಕೊಡ್ತೀವಿ. ಈ ಥರದ ಒಂದು ಟೆಸ್ಟನ್ನು ನಾವು ಪ್ರತಿ ವರ್ಷಕ್ಕೆ ಒಂದು ಸಲ ಮಾಡ್ತೀವಿ ಎಲ್ಲ ಫ್ಯಾಕಲ್ಟಿಗೆ ಮತ್ತು ಟೆಕ್ನಿಷಿಯನ್ಸ್ಗೆ. ಹೀಗೆ ಒಂದು ಒಳ್ಳೆಯ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಈ ಎಲ್ಲ ಪ್ರೊಸೀಜರ್ಸು ಈ ಎನೇಬಲ್ ಅಕ್ರಿಟೇಷನ್ಗೆ ಒಂದು ಬೇಕಾಗಿರುವಂಥ ಬೇಕೇ ಬೇಕು, ಇಲ್ಲಾಂದರೆ ಈ ಅಕ್ರಿಟೇಷನ್ ಪ್ರೊಸೆಸ್ಸು ಕೊಡೋದಿಲ್ಲ ಅವರು. ಅದೇ ರೀತಿ ಡಾಕ್ಟರ್ ನೀವು ಹೇಳಿದ್ರೆ ಅಂದರೆ ನಿಮ್ಮ ಲ್ಯಾಬ್ನಲ್ಲಿ ಏನೆಲ್ಲ ಸರ್ವಿಸಸ್ ಸಿಗ್ತದೆ ಅನ್ನುವಂಥದ್ದು, ಹಾಗೆ ಏನೆಲ್ಲ ಟೆಸ್ಟ್ಗಳು ಅವೈಲೇಬಲ್ ಇದೆ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಇನ್ನು ಮುಖ್ಯವಾಗಿ ಸ್ಟಾಫ್ ಬಗ್ಗೆ ನಾನು ಕೇಳಬೇಕು. ಸೊ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ ಸರ್, ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ? ನಮ್ಮ ಲ್ಯಾಬ್ಗಳಲ್ಲಿ ನಾನು ಹೇಳಿದಾಗೆ ಈಗ ಡಿಫ್ರೆಂಟ್ ಡಿಸಿಪ್ಲಿನ್ಸಲ್ಲಿ ಟೋಟಲ್ ಆಗಿ MD ಕ್ವಾಲಿಫೈಡ್ ಫ್ಯಾಕಲ್ಟಿ ಅವ್ರಿಗೆ ನಾವು ಅಥರೈಸ್ ಸಿಗ್ನೇಟರೀಸ್ ಅಂತ ಹೇಳ್ತೀವಿ, ಅವರು ಒಂದು 60ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಅದೇ ರೀತಿ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ಅವರು ಯಾರು ಮಷಿನ್ ಹ್ಯಾಂಡಲ್ ಮಾಡ್ತಾರೋ ಅವರಿಗೆಲ್ಲ ಒಂದು 120ಕ್ಕಿಂತ ಹೆಚ್ಚು ಜನ ಲ್ಯಾಬಲ್ಲಿ ವರ್ಕ್ ಮಾಡ್ತಾರೆ. ಇವರ ಜೊತೆಗೆ ನಮ್ಮ ಹೌಸ್ ಕೀಪಿಂಗ್ ಸ್ಟಾಫ್ ಆಯಿತು, ಬೇರೆ ಕ್ಲರಿಕಲ್ ಸ್ಟಾಫ್ ಆಯಿತು, ಅವರೆಲ್ಲ ಸಹಾಯ ಮಾಡ್ತಾರೆ. ಅದೇ ರೀತಿ ನಿಮಗೆ ಯಾರು ಅಂದರೆ ಈಗ ಸ್ಟಾಫ್ ಬಿಟ್ಟು ಬೇರೆ ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಬೇರೆ ಡಿಪಾರ್ಟ್ಮೆಂಟಿಂದ ಅಥವಾ ಬೇರೆಯವರಿಂದ ಏನಾದರೂ ಸಪೋರ್ಟ್ ಸಿಗ್ತಾ ಉಂಟಾ? ಹೌದು, ನಮ್ಮ ಲ್ಯಾಬೊರೇಟ್ರಿ ಸರ್ವಿಸಸ್ ಕೊಡಲಿಕ್ಕೆ ತುಂಬ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಪೋರ್ಟು ತುಂಬ ಮುಖ್ಯ. ಅದರಲ್ಲಿ ಈಗಿನ ಜನ್ರೇಷನ್ ಆಟೋ ಅನಲೈಸರ್ಗೆ ಒಂದು IT ಸಪೋರ್ಟ್ ತುಂಬ ಮುಖ್ಯ. ಅದರಲ್ಲಿ ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯ IT ಡಿಪಾರ್ಟ್ಮೆಂಟ್ ನಮಗೆ ತುಂಬ ಹೆಲ್ಪ್ ಮಾಡ್ತದೆ. ಯಾಕೆಂದರೆ ಈ ಪೇಷಂಟ್ ರಿಜಿಸ್ಟ್ರೇಷನ್ ಹಿಡ್ಕೊಂಡು ಅದ್ರ ಬಿಲ್ಲಿಂಗು, ರಿಜಿಸ್ಟ್ರೇಷನ್ನು, ಸ್ಯಾಂಪಲ್ ಕಲೆಕ್ಷನ್ನು,
ಆಮೇಲೆ ಅನಲೈಸರ್ಗೆ ಅದು ಒಂದು ರಿಪೋರ್ಟ್ ಆದಮೇಲೆ ಅದೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ರಿಪೋರ್ಟ್ ಫ್ಲೋ ಆಗ್ತದೆ. ಈವನ್ ಆ ರಿಸಲ್ಟ್ ಸಹಿತ ಪೇಷೆಂಟ್ಗೆ ಅವ್ರ ಡಾಕ್ಟರ್ಸ್ಗೆ ಇದು ಎಲೆಕ್ಟ್ರಾನಿಕ್ ಮಾದರಿಯಲ್ಲಿ ಹೋಗ್ತದೆ. ಅದಕ್ಕೆ ನಮಗೆ IT ಡಿಪಾರ್ಟ್ಮೆಂಟ್ದು ಒಂದು ಒಳ್ಳೆಯ ಸಪೋರ್ಟ್ ಸಿಗಬೇಕಾಗುತ್ತೆ. ಅದೇ ರೀತಿ ನಮಗೆ ರಿಏಜೆಂಟ್ ಸಪ್ಲೈಸ್ಗೆ ಅದಕ್ಕೆ ನಮ್ಮದು ಜನರಲ್ ಸ್ಟೋರ್ಸ್ ಅವರೆಲ್ಲ ಒಂದು ಹೆಲ್ಪ್ ಮಾಡ್ತಾರೆ ರಿಏಜೆಂಟ್, ಅದು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ತರಿಸ್ಲಿಕ್ಕೆ. ಅದರಿಂದ ಪರ್ಚೇಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ಸ್ ಇನ್ ನಮಗೆ ರಿಏಜೆಂಟ್ ಪರ್ಚೇಸ್ ಮಾಡಲಿಕ್ಕೆ, ಎನಿ ಇನ್ಸ್ಟ್ರೂಮೆಂಟ್ ತರಲಿಕ್ಕೆ, ಅದಕ್ಕೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಪರ್ಚೇಸ್ ಡಿಪಾರ್ಟ್ಮೆಂಟ್. ಫಾರ್ ಟ್ರೈನಿಂಗ್ ಪರ್ಪಸಸ್ ನಮಗೆ ಹ್ಯೂಮನ್ ರಿಸೋರ್ಸ್ HR ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡ್ತದೆ. ಮತ್ತು ನಮ್ಮ ಲ್ಯಾಬೊರೇಟರಿಗಳಿಗೆ ಈಗ ನಮ್ಮ ಹಾಸ್ಪಿಟಲ್ ಆಪರೇಷನ್ ಟೀಮ್ಸ್ ಇರ್ತದೆ, ಅವರು ನಮಗೆ ನಮ್ಮ ಲ್ಯಾಬ್ ಜನರಿಗೆ ಮತ್ತು ಕ್ಲಿನಿಷಿಯನ್ಸ್ಗೆ ಒಂದು ಲಿಂಕ್ ಆಗಿ ವರ್ಕ್ ಮಾಡ್ತಾರೆ. ಸೊ ಹಾಸ್ಪಿಟಲ್ ಆಪರೇಷನ್ ಟೀಮ್ಸ್ ಸಹಿತ ನಮಗೆ ಹೆಲ್ಪ್ ಮಾಡ್ತದೆ. ಅದರ ಜೊತೆಗೆ ನಮ್ಮ ಹೌಸ್ ಕೀಪಿಂಗ್ ಸ್ಟಾಫ್ ಆಯಿತು, ಅದರ ಅಲೈಡ್ ಹೆಲ್ತ್ ಸೈನ್ಸಸ್ ಸರ್ವಿಸಸ್ ಆಯಿತು, ಇವೆಲ್ಲ ತುಂಬ ಡಿಪಾರ್ಟ್ಮೆಂಟ್ಗಳು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಯೋಜನದಲ್ಲಿ. ಓಕೆ, ಇದೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸರ್, ಒಂದು ಉತ್ತಮ ಗುಣಮಟ್ಟದ ಸೇವೆಗೆ ಅಂದರೆ ಹೆಸರುವಾಸಿ ಅಂತ ಹೇಳಿದ್ರೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ಸೊ ಎಲ್ಲಿಯ ತುಂಬ ಜನರು ಬರ್ತಾರೆ ಇಲ್ಲಿ ಕಸ್ತೂರ್ಬಾ ಆಸ್ಪತ್ರೆಗೋಸ್ಕರ ಆಸ್ಪತ್ರೆಗೆ. ಸೊ ಎಲ್ಲಿಯ ಜನರು ಆಸ್ಪತ್ರೆಗಳು ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಹೌದು, ಈಗ ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಶುರುವಾಗಿ ಸುಮಾರು 1961 150 ಹಾಸಿಗೆ ಬೆಡ್ಡೆಡ್ ಕೆಪಾಸಿಟಿ ಹಾಸ್ಪಿಟಲ್ ಆಗಿ ಶುರು ಆಯಿತು. ಬಟ್ ಪ್ರೆಸೆಂಟ್ಲಿ ನಮ್ಮದು ಈಗ ಮೋರ್ ದ್ಯಾನ್ 2000 ಬೆಡ್ಡೆಡ್ ಹಾಸ್ಪಿಟಲ್. ಈ ಆಸ್ಪತ್ರೆಗೆ ನಮಗೆ ಪ್ರತಿದಿನ 3000 ಹೊರ ರೋಗಿಗಳು ವಿಸಿಟ್ ಮಾಡ್ತಾರೆ. ಮತ್ತು ಅದರ ಜೊತೆ ಎಟ್ ಎನಿ ಗಿವನ್ ಟೈಮ್ 1500 ಒಳ ರೋಗಿಗಳು ಇರ್ತವೆ. ಈ ಎಲ್ಲ ಹೊರ ರೋಗಿ ಮತ್ತು ಒಳಗೋ ರೋಗಿಗಳಿಗೆ ನಮ್ಮ ಪ್ರಯೋಗಾಲಯ ಸೇವೆಗಳನ್ನು ಕೊಡ್ತೀವಿ. ಅದರ ಜೊತೆಗೆ ನಮಗೆ ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇದೆ. ಅದಕ್ಕೆ ದಿನ ಸುಮಾರು 40-50 ಜನ ಹೆಲ್ತ್ ಚೆಕಪ್ಗೆ ಬರ್ತಾರೆ, ಅವರಿಗೂ ಪ್ರಯೋಗಾಲಯ ಸೇವೆಗಳು ಕೊಡ್ತೀವಿ. ಅದರ ಜೊತೆಗೆ ಇನ್ ಆ್ಯಂಡ್ ಅರೌಂಡ್ ಉಡುಪಿ ಎಲ್ಲ ಆಗಲೇ ಹೇಳಿದಾಗೆ ಪ್ರೈವೇಟ್ ನರ್ಸಿಂಗ್ ಹೋಮ್ಸ್, ಪ್ರೈವೇಟ್ ಸ್ಮಾಲ್ ಲ್ಯಾಬ್ಸ್, ಅಲ್ಲಿಂದ ಎಲ್ಲ ನಮಗೆ ಸ್ಯಾಂಪಲ್ಗಳನ್ನು ನಮಗೆ ಮಣಿಪಾಲ ಪ್ರಯೋಗಾಲಯಗಳಿಗೆ ಆ ಸ್ಯಾಂಪಲ್ಸ್ ಬರ್ತದೆ. ಅದರ ಜೊತೆ ಕೆಲವೊಂದು ಇನ್ಸೂರೆನ್ಸ್ ಕಂಪನೀಸ್ ಸಹಿತ ನಮ್ಮ ಆಸ್ಪತ್ರೆ ಜೊತೆ ಟೈ ಅಪ್ ಇದ್ದವರು ಆ ಪ್ರಯೋಗಾಲಯ ಸೇವೆಗಳನ್ನು ನಮ್ಮಲ್ಲಿ ತಗೋತಾರೆ. ಇವರೆಲ್ಲರಿಗೂ ನಾವು ಸೇವೆಗಳನ್ನು ಕೊಡ್ತೀವಿ. ಓಕೆ, ಅದೇ ರೀತಿ ಸರ್, ನೀವು ಒಂದು ದಿನದಲ್ಲಿ ಎಷ್ಟು ಟೆಸ್ಟ್ಗಳನ್ನು ಮಾಡ್ತೀರಾ? ಸುಮಾರು ಈಗ ಪ್ರತಿ ದಿನದ ಲೆಕ್ಕ ತಗೊಂಡ್ರೆ ನಮಗೆ ಪ್ರತಿದಿನ ಒಂದು ದಿನದಲ್ಲಿ 22,000 ಟೆಸ್ಟ್ಗಳನ್ನು ನಮ್ಮ ಲ್ಯಾಬ್ನಲ್ಲಿ ಮಾಡ್ತೀವಿ. 22,000 ಪ್ರತಿ ತಿಂಗಳು, ಮೋರ್ ದ್ಯಾನ್ 6.5 lakhs ಟೆಸ್ಟ್ಗಳನ್ನು ನಮ್ಮ ಪ್ರಯೋಗಾಲಯಗಳಲ್ಲಿ ನಾವು ಮಾಡ್ತೀವಿ. ಸ್ಯಾಂಪಲ್ ಕಲೆಕ್ಷನ್ ಟೈಮಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಗಿರ್ತಾರೆ? ಹಾಂ, ಸ್ಯಾಂಪಲ್ ಕಲೆಕ್ಷನ್ಗೆ ನಮ್ಮಲ್ಲಿ ನಮ್ಮ ಆಸ್ಪತ್ರೆಗೆ ಬರುವ ರೋಗಿಗಳ ಸಲುವಾಗಿ ನಮಗೆ ಮೇನ್ ಸ್ಯಾಂಪಲ್ ಕಲೆಕ್ಷನ್ ಸೆಂಟರ್ ಅಂತ ನಮ್ಮ ಆಸ್ಪತ್ರೆ OPD ವಿಭಾಗದಲ್ಲಿ ಇದೆ. ಅಲ್ಲಿ ನಮಗೆ ಅವರು ಹೋಗಿ ಡಾಕ್ಟರ್ಗೆ ತೋರಿಸಿದ ಮೇಲೆ ಅವರು ಒಂದು ಟೆಸ್ಟ್ ರಿಕ್ವೆಸ್ಟ್ ಫಾರ್ಮ್ ಫಿಲ್ ಮಾಡಿ ಕೊಟ್ಟಾಗ ಅವರು ಬಂದು ಅಲ್ಲಿ ಬಿಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ಮೇನ್ ಕಲೆಕ್ಷನ್ ಸೆಂಟ್ರಲ್ಲಿ ಸ್ಯಾಂಪಲ್ಗಳನ್ನು ಕೊಡ್ತಾರೆ ಅವರು. ಅದೇ ರೀತಿ ಬೇರೆ ಬೇರೆ ತುಂಬ ದೊಡ್ಡದಾದ ಆಸ್ಪತ್ರೆ ಇರೋದರಿಂದ ಪೇಷೆಂಟ್ಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಕೆಲವೊಂದು ಸ್ಯಾಟಲೈಟ್ ಕಲೆಕ್ಷನ್ ಸೆಂಟರ್ ಅಂತ ಇದ್ದಾವೆ. ಅದರಲ್ಲಿ ಕೆಲವೊಂದು ವುಮನ್ ಆ್ಯಂಡ್ ಚೈಲ್ಡ್ ಬ್ಲಾಕಲ್ಲಿ ಒಂದು, ಕ್ಯಾನ್ಸರ್ ಬ್ಲಾಕಲ್ಲಿ ಒಂದು, ಹಾಗೆ ಮೆಡಿಸಿನ್ನಲ್ಲಿ ಹೇಗೆ ಬೇರೆ ಬೇರೆ ಸಣ್ಣ ಕಲೆಕ್ಷನ್ ಏರಿಯಾಸನ್ನು ಫ್ಲೆಬಾಟಮಿ ಏರಿಯಾಸ್ ಇದ್ದಾವೆ, ಅಲ್ಲಿಯೂ ಸ್ಯಾಂಪಲ್ ಕೊಡ್ಬೋದು. ಮತ್ತು ಅದು ಬಿಟ್ಟು ನಮಗೆ ಈಗ ಹೊರಗಡೆಯಿಂದ ಬರುವಂಥ ಕೆಲವೊಂದು ಪೇಷೆಂಟ್ಗಳಿಗೆ ಅವರು ನಮ್ಮ ಆಸ್ಪತ್ರೆಗೆ ತೋರಿಸ್ಲಿಕ್ಕೆ ಬಂದಿರ್ತಾರೆ, ಆದರೂ ರುಟೀನಾಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತಂದರೆ, ಆದರೆ ಹೊರಗಡೆ ಇರುವ ವೈದ್ಯರು ಏನಾದರೂ ಒಂದು ಟೆಸ್ಟ್ಗೆ ಬರೆದುಕೊಟ್ಟಿದ್ದರೆ ಅವರು ನೇರವಾಗಿ ನಮ್ಮ ಆಸ್ಪತ್ರೆಯ ವಾಕಿನ್ ಸ್ಯಾಂಪಲ್ ಕಲೆಕ್ಷನ್ ಸೆಂಟರ್ ಅಂತ ಇದೆ, ಅಲ್ಲಿ ಬಂದು ವೈದ್ಯರ ನಮ್ಮ ಆಸ್ಪತ್ರೆಯ ವೈದ್ಯರ ಟೆಸ್ಟ್ ರಿಕ್ವೆಸ್ಟ್ ಫಾರ್ಮ್ ಇಲ್ಲದೇ ಬಂದು ಅವರು ಬೇರೆ ವೈದ್ಯರು ಕೊಟ್ಟ ಟೆಸ್ಟ್ ರಿಕ್ವೆಸ್ಟ್ ಫಾರ್ಮ್ ತೋರಿಸ್ಬೋದು. ಇಲ್ಲ ಅಂದರೆ ರುಟೀನಾಗಿ ಒಬ್ಬರು ಪೇಷಂಟ್ ಒಂದು ಡಯಾಬೆಟಿಕ್ ಪೇಷಂಟ್ ಇದ್ದರೆ ಅದಕ್ಕೆ ನಾನು ಒಂದು ನನಗೆ 3 ತಿಂಗಳಿಗೆ ಒಂದು ಸಲ ಶುಗರ್ ಟೆಸ್ಟ್ ಮಾಡಿಸ್ಬೇಕು, ಒಂದು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಬೇಕಂದಾಗ ಅವರು ಬಂದು ಹೇಳಿದರೆ ನಾವು ಆ ಟೆಸ್ಟ್ಗಳನ್ನು ಮಾಡಿ ಅವರಿಗೆ ನೇರವಾಗಿ ಅವರಿಗೆ ರಿಪೋರ್ಟನ್ನು ಕೊಡ್ತೀವಿ. ಅವರು ತಮಗೆ ಬೇಕಾದ ಕನ್ಸಲ್ಟೆಂಟ್ಗಳಿಗೆ ಹೋಗಿ ತೋರಿಸ್ಬೋದು, ಅದು ಒಂದು ಫೆಸಿಲಿಟಿ ಇದೆ. ಮತ್ತು ನಮಗೆ ಕೆಲವೊಂದು ಪೇಷಂಟ್ಸ್ಗಳಿಗೆ ನಮಗೆ ಆಸ್ಪತ್ರೆಗೆ ಬರಲಿಕ್ಕೆ ಆಗೋದಿಲ್ಲ, ಅವರಿಗೆ ನಾವು ಹೋಮ್ ಕಲೆಕ್ಷನ್ ಫೆಸಿಲಿಟಿ ಅಂತ ಇದೆ, ಆ ಹೋಮ್ ಕಲೆಕ್ಷನ್ ಸೆಂಟರ್ ಫೆಸಿಲಿಟೀಸ್ ಸಹಿತ ನಾವು ಕೊಡ್ತೇವೆ, ಅವರಿಗೆ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಬೇಕು.
ಅದೇ ರೀತಿ ಸರ್ ಇನ್ನು ನಾನು ವರ್ಕಿಂಗ್ ಅವರ್ಸ್ ಬಗ್ಗೆ ಮಾತಾಡಬೇಕು. ಎಷ್ಟು ಟೈಮ್ ವರ್ಕ್ ಮಾಡ್ತೀರಾ, ವರ್ಕಿಂಗ್ ಅವರ್ಸ್ ಎಷ್ಟಿರ್ತದೆ? ನಮ್ಮ ಪ್ರಯೋಗಾಲಯಗಳು ದಿನದ 24 ಗಂಟೆ ಸಹಿತ ವರ್ಕ್ ಮಾಡ್ತಾ ಇರ್ತವೆ, ಯಾವಾಗಲೂ ಓಪನ್ ಇರ್ತದೆ. ಬಟ್ ನಾವು ಸ್ಯಾಂಪಲ್ ಕಲೆಕ್ಷನ್ನು ಟೈಮಿಂಗ್ ವೇರಿಯೇಬಲ್ ಇರ್ತದೆ, ಬಟ್ ಪ್ರಯೋಗಾಲಯಗಳು 24/7 365 days ವರ್ಕ್ ಆಗ್ತದೆ. ಓಕೆ ಸರ್, ಸ್ಯಾಂಪಲ್ ಕಲೆಕ್ಷನ್ ಎಲ್ಲಿ ಕೊಡಬೇಕು ಅಂತ ಪ್ರಶ್ನೆ ಬರ್ತದೆ, ಅದ್ರ ಬಗ್ಗೆ ಹೇಳಿ. ಸ್ಯಾಂಪಲ್ ಕಲೆಕ್ಷನ್ಗೆ ನಾನು ಆಗಲೇ ಹೇಳಿರೋ ಹಾಗೆ ಈ ನಮ್ಮ ಆಸ್ಪತ್ರೆಗೆ ಬಂದ ರೋಗಿಗಳನ್ನು ನಮ್ಮ ಮೇನ್ ಸ್ಯಾಂಪಲ್ ಕಲೆಕ್ಷನ್ ಸೆಂಟರ್ ಅಂತ OPD ಬ್ಲಾಕಲ್ಲಿ ಸ್ಯಾಂಪಲ್ ಕೊಡ್ಬೋದು. ಅದೇ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ವಿಸಿಟ್ ಮಾಡಿರುವಂಥ ಕೆಲವೊಂದು ರೋಗಿಗಳು OBG ಮತ್ತು ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಸಣ್ಣ ಸ್ಯಾಟಲೈಟ್ ಸೆಂಟರ್ ಅಂತಿದೆ, ಕ್ಯಾನ್ಸರ್ ಬ್ಲಾಕಲ್ಲಿ ಒಂದಿದೆ, ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿದೆ, ಅಲ್ಲೆಲ್ಲ ಅವರು ಸ್ಯಾಂಪಲ್ಗಳನ್ನು ಕೊಡ್ಬೋದು. ಮತ್ತು ಹೊರ ರೋಗಿಗಳಿಗೆ ಆಲ್ರೆಡಿ ಬೇರೆ ಕಡೆಯಿಂದ ಬರುವಂಥ ವಾಕಿನ್ ಪೇಷೆಂಟ್ಗಳಿಗಾಗಿ ನಮಗೆ ಅದು ವಾಕಿನ್ ಸ್ಯಾಂಪಲ್ ಕಲೆಕ್ಷನ್ ಸೆಂಟರ್ ಅಂತ ಟೈಗರ್ ಸರ್ಕಲಲ್ಲಿ ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿನ ಬೇಸ್ಮೆಂಟಲ್ಲಿ ಆ ಫೆಸಿಲಿಟಿ ಇದೆ, ಅಲ್ಲಿ ಬಂದು ಅವರು ಸ್ಯಾಂಪಲ್ಗಳನ್ನು ಕೊಡ್ಬೋದು. ಓಕೆ ಸರ್, ಹಾಗೆ ನೀವು ಹೇಳಿದ್ರೆ ಈಗ ಒಂದು ಸ್ಯಾಂಪಲ್ ಕಲೆಕ್ಷನ್ ಸೆಂಟರ್ ಮಾತ್ರ ನಡಿಗೇನು ವಾಕ್ ಅಂತ ಹೇಳ್ತು ಸಾಕಂದ್ರೆ ಏನು ಸರ್ ವಾಕಿನ್ ಫೆಸಿಲಿಟಿ ಅಂದರೆ ಈಗ ರುಟೀನ್ ಆಗಿ ಏನಾಗುತ್ತದೆ, ರೋಗಿಗಳು ಆಸ್ಪತ್ರೆಗೆ ಬಂದು ವೈದ್ಯರಿಗೆ ತಪಾಸಣೆ ಮಾಡಿ ವೈದ್ಯರು ತಪಾಸಣೆ ಆದ ನಂತರ ಕೆಲವೊಂದು ಟೆಸ್ಟ್ಗಳನ್ನು ಅವರು ಟೆಸ್ಟ್ ರಿಕ್ವೆಸ್ಟ್ ಫಾರ್ಮಲ್ಲಿ ಬರೆದು ಕೊಡ್ತಾರೆ. ಅವ್ರಿಗೆ ಕೊಟ್ಟ ಮೇಲೆ ಅವರು ಹೋಗಿ ಸ್ಯಾಂಪಲನ್ನು ಕೊಟ್ಟು ಟೆಸ್ಟ್ಗಳನ್ನು ಮಾಡ್ತಾರೆ. ಈ ವಾಕಿನಲ್ಲಿ ಅಂದರೆ ಆಲ್ರೆಡಿ ಅವರಿಗೆ ಗೊತ್ತು ಯಾವ ಪರೀಕ್ಷೆಗಳನ್ನು ಯಾವಾಗ ಮಾಡಿಸ್ಬೇಕು, ಇಲ್ಲ ಒಂದು ಹೊರಗಡೆ ವೈದ್ಯರು ಯಾರಾದರೂ ಬರೆದಿದ್ದರೆ ನಮ್ಮಲ್ಲಿ ಒಂದು ಒಳ್ಳೆಯ ರಿಪೋರ್ಟು ಸಿಗುವ ಸಲುವಾಗಿ ಅವ್ರಿಗೆ ಕಳಿಸಿದ್ದರೆ ಅವರು ಸೀದಾ ನಮ್ಮ ಆಸ್ಪತ್ರೆಗೆ ಬರಬೇಕಂತಿಲ್ಲ, ಅವರು ಸೀದಾ ಆ ವಾಕಿನ್ ಕಲೆಕ್ಷನ್ ಸೆಂಟರ್ಗೆ ಬಂದರೆ ಅಲ್ಲಿ ಯಾವುದೇ ನಮಗೆ ಟೆಸ್ಟ್ ರಿಕ್ವೆಸ್ಟ್ ಫಾರ್ಮ್ ಅಂತ ಆ ಚೀಟಿ ಇಲ್ಲದೆ ಯಾವುದಾದ್ರು ವೈದ್ಯರು ಹೊರಗಿನ ವೈದ್ಯರು ಕೊಟ್ಟಿದ್ದರೆ ತೊಂದರೆ ಇಲ್ಲ, ಆದರೆ ನಮ್ಮ ಆಸ್ಪತ್ರೆ ವೈದ್ಯರೇ ನೆಕ್ಸ್ಟ್ ಟೈಮ್ಗೆ ಮಾಡಿಸ್ಲಿಕ್ಕೆ ಕೊಟ್ಟಿದ್ದರು ಅದು ತೊಂದರೆ ಇಲ್ಲ, ಇಲ್ಲ ಯಾವುದೇ ಚೀಟಿ ಇಲ್ಲದೇ ಇದ್ದರೂ ಅವರು ಬಂದು ನಮಗೆ ಈ ಪರೀಕ್ಷೆಗಳನ್ನು ಮಾಡಿಸ್ಬೇಕಂತ ಹೇಳಿದರೆ ನಾವು ಆ ಪೇಷೆಂಟ್ಗಳಿಗೆ ಆ ಪರೀಕ್ಷೆಗಳನ್ನು ಅಲ್ಲೇ ಒಂದೇ ಕಲೆಕ್ಷನ್ ಸೆಂಟ್ರಲ್ಲಿ ಅವರಿಗೆ ಬಿಲ್ಲಿಂಗು ಮತ್ತು ರಿಜಿಸ್ಟ್ರೇಷನ್ ಸ್ಯಾಂಪಲ್ ಕಲೆಕ್ಷನ್ ಎಲ್ಲ ಒಂದೇ ಟೈಮಲ್ಲಿ ಫಾಸ್ಟೆಸ್ಟ್ ಟೈಮಲ್ಲಿ ಅಂದರೆ ಒಂದು 5-10 ನಿಮಿಷಗಳ ಒಳಗೆ ಎಲ್ಲ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ಯಾಂಪಲ್ ಕಲೆಕ್ಷನ್ ಮಾಡಿ ಆ ಪೇಷೆಂಟ್ಗಳಿಗೆ ನಾವು ಟೆಸ್ಟ್ ರಿಪೋರ್ಟನ್ನು ಕೊಡ್ತೀವಿ. ಅದಕ್ಕೆ ಅದು ವಾಕಿನ್ ಸ್ಯಾಂಪಲ್ ಕಲೆಕ್ಷನ್ ಅಂತ, ಯಾರಾದರೂ ಬರ್ಬೋದು ಅದಕ್ಕೆ ರುಟೀನ್ ಟೆಸ್ಟ್ಗೆ, ಹೊರಗಿನವರು ಬಂದು ಆ ಫೆಸಿಲಿಟಿನ ಉಪಯೋಗ ಮಾಡ್ಕೋಬಹುದು. ಯಾರು ಕೂಡ ಬರ್ಬೋದು, ಯಾರು ಕೂಡ ಬರ್ಬೋದು. ಹಾಗೆ ಡಾಕ್ಟರ್, ನೀವು ಹೋಮ್ ಸ್ಯಾಂಪಲ್ ಕಲೆಕ್ಷನ್ ಅಂತ ಹೇಳಿದ್ರಿ, ಸೊ ಇದ್ರ ರಿಜಿಸ್ಟ್ರೇಷನ್ ಅಥವಾ ಇದು ಪ್ರೊಸೀಜರ್ ಯಾವ ರೀತಿಯಲ್ಲಿ ಇರ್ತದೆ, ಆಸ್ಪತ್ರೆಗೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ, ಬೇರೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಬಹುದು? ಹೋಮ್ ಕಲೆಕ್ಷನ್ಗೆ ನಮ್ಮಲ್ಲಿ ಹೋಮ್ ಕಲೆಕ್ಷನ್ ಹೆಲ್ಪ್ ಡೆಸ್ಕ್ಗೆ ಒಂದು ಫೋನ್ ಮಾಡಿ ನಮಗೆ ಈ ಹೋಮ್ ಕಲೆಕ್ಷನ್ ಸೆಂಟರ್ಗೆ ಮತ್ತು ಅದಕ್ಕೆ ನಾವೊಂದು ಪರೀಕ್ಷೆಗಳನ್ನ ಮಾಡಿಸ್ಬೇಕಂತ ಹೇಳಿದರೆ ಅಲ್ಲಿರುವ ನಮ್ಮ ಸಿಬ್ಬಂದಿ ವರ್ಗ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ ತಗೊಂಡು ಅವರು ನಮ್ಮ ಆಸ್ಪತ್ರೆ ಆ್ಯಂಬುಲೆನ್ಸ್ನಲ್ಲಿ ಅವರಿಗೆ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಪೇಷಂಟ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಪ್ರಯೋಗಾಲಯಗಳಿಗೆ ತಂದುಕೊಡ್ತಾರೆ. ಆ ರಿಪೋರ್ಟ್ಗಳನ್ನು ನಾವು ಪ್ರೊಸೆಸ್ ಮಾಡಿ ಈ ಎಲ್ಲ ರಿಪೋರ್ಟ್ಗಳು ಒಂದ್ಸಲ ರಿಸಲ್ಟ್ ಬಂದಮೇಲೆ ಪೇಷಂಟ್ ಮೊಬೈಲ್ಗೆ SMS ರೂಪದಲ್ಲಿ ಹೋಗ್ತದೆ. ಇದು ಎಲ್ಲ ಪೇಷಂಟಿಗೆ ಹೋಗ್ತದೆ, ನಮ್ಮ ಹಾಸ್ಪಿಟಲ್ ಬರುವಂಥ OPD ಪೇಷಂಟ್ಸ್ಗೆ ಆಯಿತು, ಆಯಿತಾ IPD ಮತ್ತು ನಮ್ಮ ವಾಕಿನ್ ಸ್ಯಾಂಪಲ್ ಪೇಷಂಟ್ಸ್ ಆಯಿತು, ಹೋಮ್ ಕಲೆಕ್ಷನ್ ಎಲ್ಲ ರೋಗಿಗಳಿಗೆ ರಿಪೋರ್ಟ್ಸ್ಗೆ ಅವರು ಬರಬೇಕಂತಿಲ್ಲ, ಅವರು SMS ರೂಪದಲ್ಲಿ ಅವರ ಮೊಬೈಲ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ರಿಪೋರ್ಟ್ ಹೋಗ್ತದೆ ಅವರಿಗೆ. ಓಕೆ, ಅದೇ ರೀತಿ ಡಾಕ್ಟರ್, ಕಸ್ಟಮರ್ ಸರ್ವಿಸ್ ನಂಬರ್ ಏನಾದರೂ ಇದೆಯಾ, ಇದ್ದರೆ ಅದು ಎಷ್ಟು ಗಂಟೆಗಳ ತನಕ ಅವೈಲೇಬಲ್ ಇರ್ತದೆ? ಕಸ್ಟಮರ್ ಸರ್ವಿಸ್ ನಮಗೆ 24/7 ಇರ್ತದೆ, ಅದು ಹೆಲ್ಪ್ ಡೆಸ್ಕ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಮಾಡಿದಾಗೆ ಇದರಲ್ಲಿ ಅವರು ಎನಿ ಟೈಮ್ ಅವರು ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಬೋದು. ಹೋಮ್ ಕಲೆಕ್ಷನ್ಗಾಯಿತು ಮತ್ತು ಬೇರೆ ಬೇರೆ ವಾಕಿನ್ ಲ್ಯಾಬ್ದಾಯಿತು ಇದಕ್ಕೆ ನಾವು ರಿಜಿಸ್ಟರ್ ಮಾಡಿದರೆ ನಾವು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತೀವಿ ಮತ್ತು ಯಾವುದೇ ಅವರ ಕ್ವೆರಿಗೆ ಯಾವಾಗಲೂ ಈ ಲೈನ್ಸ್ ಓಪನ್ ಇರ್ತವೆ. ಅದೇ ರೀತಿ ಕಲೆಕ್ಷನ್ ಸೆಂಟರಲ್ಲಿ ಯಾವ ನೆರವು ಎಲ್ಲ ಲಭ್ಯವಿರ್ತದೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀರಾ? ಅದೇ ಕಲೆಕ್ಷನ್ ಸೆಂಟ್ರಲ್ಲಿ ನಮಗೆ ಇವರು ಒಂದು ಸಲ ಪೇಷಂಟ್ಸು ಬಂದಮೇಲೆ ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಕೌಂಟರ್ ಅಂತ ಇರ್ತದೆ. ಒಂದು ಸಲ ರಿಜಿಸ್ಟ್ರೇಷನ್ ಆದಮೇಲೆ ಅವರಿಗೆ ಒಂದು ಟೋಕನ್ ಸಿಸ್ಟಮ್ ಅಂತಿದೆ, ಒಂದು ಟೋಕನ್ ಅಂತ ಒಂದು ಕೊಡ್ತೀವಿ ಅವರಿಗೆ. ಆ ಟೋಕನ್ ತಗೊಂಡು ಪೇಷಂಟ್ ತಮ್ಮ ಸರದಿಗಾಗಿ ವೇಟ್ ಮಾಡ್ತಾರೆ. ವೇಟ್ ಮಾಡಿದ ಮೇಲೆ ಅವರು ಟೋಕನ್ ನಂಬರ್ ಬಂದಾಗ ಅಲ್ಲಿ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ತಾರೆ.
ಕಲೆಕ್ಟ್ ಮಾಡಿ ಆ ಸ್ಯಾಂಪಲ್ಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಪ್ರಯೋಗಾಲಯಗಳಲ್ಲಿ ಬೇರೆ ಬೇರೆ ಪ್ರಯೋಗಾಲಯಗಳಿರೋದ್ರಿಂದ ಅದಕ್ಕೆ ಒಂದು ನ್ಯೂಮ್ಯಾಟಿಕ್ ಶೂಟ್ ಸಿಸ್ಟಮ್ ಅಂತ ಇದೆ. ಒಂದು ಟ್ಯೂಬ್ ಸಿಸ್ಟಮಲ್ಲಿ ಆ ಸ್ಯಾಂಪಲ್ಗಳನ್ನು ಒಂದು ಕಂಟೈನರಲ್ಲಿ ಹಾಕಿ ಅಲ್ಲಿಂದ ಕಳಿಸ್ತಾರೆ. ವಿದಿನ್ 1 or 2 minutes ಆ ಸ್ಯಾಂಪಲ್ಲು ಎಲ್ಲ ಪ್ರಯೋಗಾಲಯಗಳಿಗೆ ಲಭ್ಯ ಸಿಗುತ್ತದೆ. ಫಾಸ್ಟೆಸ್ಟ್ ಆಗಿ ಸ್ಯಾಂಪಲ್ಗಳು ಸಿಗ್ತವೆ ನಮಗೆ. ಮತ್ತು ಏನಾದರೂ ಒಂದು ಅನ್ಟುವರ್ಡ್ ಇನ್ಸಿಡೆಂಟ್ಸ್ ಆದರೆ ಪೇಷೆಂಟ್ಸ್ಗೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಎಲ್ಲ ರೀತಿಯ ಫೆಸಿಲಿಟಿಗಳು ನಮ್ಮ ಪ್ರಯೋಗಾಲಯ ಸ್ಯಾಂಪಲ್ ಕಲೆಕ್ಷನ್ ಸೆಂಟ್ರಲ್ಲಿ ಇದೆ. ಓಕೆ, ಈಗ ಒಂದು ಬ್ಲಡ್ ಟೆಸ್ಟ್ ಮಾಡಿ ಆದಮೇಲೆ ಅದರ ಟೆಸ್ಟ್ ರಿಪೋರ್ಟ್ ಬರಲಿಕ್ಕೆ, ರಿಸಲ್ಟ್ ಬರಲಿಕ್ಕೆ ಎಷ್ಟು ಟೈಮ್ ತಗೊಳ್ಕೊಳ್ತದೆ? ಯಾವುದಾದರೂ ಒಂದು ರುಟೀನ್ ಸ್ಯಾಂಪಲ್ ಟೆಸ್ಟಿಂಗ್ ಇದ್ದಾಗ ಅದಕ್ಕೆ ನಾವು ಟರ್ನ್ ಅರೌಂಡ್ ಟೈಮ್ ಅಂತ ಹೇಳ್ತೀವಿ. ಅದರಲ್ಲಿ ಪೇಷಂಟ್ ಬ್ಲಡ್ ಕೊಟ್ಟ ತಕ್ಷಣ ಅಲ್ಲಿಂದ ಅವನಿಗೆ ರಿಪೋರ್ಟ್ ಸಿಗುವ ಅವಧಿಯನ್ನು ಟರ್ನ್ ಅರೌಂಡ್ ಟೈಮ್ ಅಂತ. ನಾವು ರುಟೀನ್ ಆಗಿ ಮಾಡುವ ಪರೀಕ್ಷೆಗಳಿಗೆ ನಮಗೆ ಒಂದು 4-6 ಗಂಟೆ ಒಳಗೆ ಎಲ್ಲ ಪರೀಕ್ಷೆಗಳು ರಿಪೋರ್ಟ್ಗಳು ಸಿಗುತ್ತವೆ ಪೇಷಂಟ್ಗೆ. ಬಟ್ ಕೆಲವೊಂದು ಸ್ಪೆಷಲ್ ಟೆಸ್ಟ್ ಅಂತ ಇರ್ತವೆ, ಅದರಲ್ಲಿ ಒಂದು ಕೆಲವೊಂದು ಬಯೋಪ್ಸಿ ಟೆಸ್ಟ್ ಅಂತ ಇರ್ತವೆ, ಕೆಲವೊಂದು ಜೆನೆಟಿಕ್ ಅನಾಲಿಸಿಸು, ಕೆಲವೊಂದು ಹಿಮೋಗ್ಲೋಬಿನ್ ಎಲೆಕ್ಟ್ರೋಫೋರೋಸಿಸ್ ಆರ್ ಸಿರಮ್ ಪ್ರೋಟೀನ್ ಎಲೆಕ್ಟ್ರೋಫೋರೋಸಿಸ್, ಕೆಲವೊಂದು ಟೆಸ್ಟ್ಗಳಿಗೆ ಒಂದು 4-7 ದಿನ ಅದಕ್ಕೆ ಅವಧಿಯನ್ನು ತಗೋತಾರೆ. ಯಾಕಂದರೆ ಅದು ಅಷ್ಟೊಂದು ಪ್ರೋಸೆಸ್ ಇರ್ತದೆ, ಅದೆಲ್ಲ ಬಯೋಪ್ಸಿ ಸ್ಪೆಸಿಮೆನ್ ಮಾಡಿ ರಿಪೋರ್ಟ್ ಮಾಡಿ ಸ್ಟೇನ್ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ತಗೊಳ್ತದೆ ಅದು. ಆ ಕೆಲವೊಂದು ಆ ಸ್ಪೆಷಲ್ ಟೆಸ್ಟ್ ಬಿಟ್ಟರೆ ಉಳಿದ ರುಟೀನ್ ಟೆಸ್ಟ್ಗಳಿಗೆ ಒಂದು 4-6 ಗಂಟೆ ಒಳಗೆ ಎಲ್ಲ ರಿಪೋರ್ಟ್ಗಳು ಪೇಷಂಟ್ಗೆ ಮೊಬೈಲ್ಗೆ SMS ರೂಪದಲ್ಲಿ ಹೋಗ್ತದೆ. ಓಕೆ, SMS ರೂಪದಲ್ಲಿ ಹೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ 4-7 ದಿನಗಳ ಒಳಗೆ ಅದು ಸ್ಪೆಷಲ್ ಟೆಸ್ಟ್. ಓಕೆ, ಅದೇ ರೀತಿ ಹೇಗೆ ಕಲೆಕ್ಟ್ ಮಾಡಬೇಕು ರಿಪೋರ್ಟ್ ಅಂತ ಹೇಳಿ? ರಿಪೋರ್ಟಿಗೆ ಅವರಿಗೆ ಸಾಫ್ಟ್ ಕಾಪಿ ಸಾಕಾಗಿದ್ದರೆ SMS ರೂಪದಲ್ಲಿ ಅಲ್ಲೇ ಡೌನ್ಲೋಡ್ ಮಾಡ್ಕೋಬೋದು PDF ರೂಪದಲ್ಲಿ. ಇಲ್ಲ ಹಾರ್ಡ್ ಕಾಪಿ ಬೇಕಾದರೆ ಅದಕ್ಕೊಂದು ಫಾರ್ಮ್ ಇರ್ತದೆ ನಮ್ಮ MRD ಡಿಪಾರ್ಟ್ಮೆಂಟಲ್ಲಿ, ಆ ಫಾರ್ಮನ್ನು ಅವರು ಫಿಲ್ ಮಾಡಿಕೊಟ್ರೆ ನಾವು ಒಂದು ಹಾರ್ಡ್ ಕಾಪಿ ಪ್ರಿಂಟೌಟನ್ನು ಕೊಡ್ತೀವಿ. ಈಗ ಆಲ್ರೆಡಿ ಒಬ್ಬರಿಗೆ ಒಂದು ಟೆಸ್ಟ್ ಆಗಿದೆ, ಇನ್ನೊಂದು ಎಕ್ಸ್ಟ್ರಾ ಟೆಸ್ಟ್ ಮಾಡಬೇಕು, ಸೊ ಅವಾಗ ಅವರು ಏನು ಮಾಡಬೇಕು ಅಂತ? ಅವರಿಗೆ ವೈದ್ಯರು ಎಕ್ಸ್ಟ್ರಾ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳಿದರೆ, ಇಲ್ಲಾಂದರೆ ಅವರು ಒಂದು ಮರೆತು ಹೋಗಿದ್ದರೆ ಆ ಟೆಸ್ಟ್ ಮಾಡಿಸ್ಲಿಕ್ಕೆ, ಆಲ್ರೆಡಿ ಆ ಸ್ಯಾಂಪಲ್ ಕಲೆಕ್ಟ್ ಮಾಡಿದರೆ ವಿದಿನ್ 24 hours ನಾವು ಸ್ಟೋರೇಜ್ ಮಾಡಿರ್ತೀವಿ ಆ ಸ್ಯಾಂಪಲ್ನ. 24 hours ಒಳಗಡೆ ಅವ್ರು ಯಾವುದು ಮಿಸ್ ಆಗಿದ್ದ ಟೆಸ್ಟು ಅವ್ರು ಹೆಚ್ಚಿಗೆ ಟೆಸ್ಟ್ ಮಾಡಿಸ್ಬೇಕಾದ್ರೆ ನಮಗೆ ಆಸ್ಪತ್ರೆಗೆ ಬಂದು, ಇಲ್ಲಾಂದರೆ ಫೋನಲ್ಲಿ ಹೇಳಿದರೂ ತೊಂದರೆ ಇಲ್ಲ, ಬಂದು ಈ ಟೆಸ್ಟ್ಗಳನ್ನು ಆ ಸ್ಯಾಂಪಲಲ್ಲಿ ಮಾಡಬೇಕಂದ್ರೆ ನಾವು ಅದನ್ನು ಸ್ಯಾಂಪಲನ್ನು ಕ್ರಾಸ್ ಚೆಕ್ ಮಾಡಿ ಆ ಅಗತ್ಯವಾದ ಟೆಸ್ಟ್ಗಳಿಗೆ ಅವರೊಂದು ಬಿಲ್ ಮಾಡಿದರೆ ಆ ಟೆಸ್ಟ್ಗಳನ್ನು ಆ ಸ್ಯಾಂಪಲಲ್ಲೇ ವಿದಿನ್ 24 hours ಇದ್ದರೆ ಮಾಡ್ತೀವಿ, ಇಲ್ಲಾಂದರೆ ಒಂದು ಎಕ್ಸ್ಟ್ರಾ ಸ್ಯಾಂಪಲನ್ನ ತಗೋಬೇಕಾಗುತ್ತೆ ಅವರು. ಓಕೆ ಡಾಕ್ಟರ್, ಈಗ ಇನ್ನು ಫೀಡ್ಬ್ಯಾಕ್ ಬಗ್ಗೆ ಮಾತಾಡೋದಾದರೆ ಹೇಗೆ ಫೀಡ್ಬ್ಯಾಕ್ ಕೊಡುವುದು ಅಂತ? ಒಂದು ಸಲ ಈ ರಿಸಲ್ಟ್ ಎಲ್ಲ ಬಂದ ಮೇಲೆ ಅವರು ಪೇಷಂಟ್ ಮೊಬೈಲ್ಗೆ ಒಂದು ಮೆಸೇಜ್ ಹೋದ್ಮೇಲೆ ಅದಕ್ಕೆ ಒಂದು ಲಿಂಕ್ ಅಟ್ಯಾಚ್ ಇರ್ತದೆ ನಮ್ಮದು, ಅಲ್ಲಿ ಅದರ ಸರ್ವಿಸಸ್ಗಳ ಬಗ್ಗೆ ಅವ್ರದ್ದು ಒಂದು ಫೀಡ್ಬ್ಯಾಕ್, ಒಪಿನಿಯನ್ ಹೇಗಿತ್ತು, ಯಾವುದಾದ್ರೂ ಕಷ್ಟ ಆಯಿತಾ, ಅದರಿಂದ ಏನು ಇಂಪ್ರೂವ್ಮೆಂಟ್ಸ್ ಬೇಕನ್ನೋದು ಅವರಲ್ಲಿ ಮೊಬೈಲಲ್ಲೇ ಅವರು ಫೀಡ್ಬ್ಯಾಕ್ ಕೊಡ್ಬೋದು ನಮಗೆ. ಇಲ್ಲ ಅಂದರೆ ನಮ್ಮ ಪ್ರತಿ ಕಲೆಕ್ಷನ್ ಸೆಂಟ್ರಲ್ಲಿ ಫೀಡ್ಬ್ಯಾಕ್ ಬಾಕ್ಸ್ ಅಂತ ಇಟ್ಟಿದ್ವಿ, ಅಲ್ಲಿ ಒಂದು ಹಾರ್ಡ್ ಕಾಪಿಯಲ್ಲಿ ಅವರು ಪ್ರಯೋಗಾಲಯ ಸೇವೆಗಳ ಬಗ್ಗೆ ಒಂದು ಫೀಡ್ಬ್ಯಾಕನ್ನು ಬರೆದು ಕೊಟ್ಟರೆ ಅದನ್ನು ನಾವು ಪ್ರತಿ ತಿಂಗಳು ಒಂದು ನಮ್ಮ ಪ್ರಯೋಗಾಲಯ ಮೀಟಿಂಗ್ನಲ್ಲಿ ಅದನ್ನು ಯಾವುದ್ಯಾವುದೇ ಫೀಡ್ಬ್ಯಾಕ್ ಬಂದಿದೆ ಅಂತ ತಗೊಂಡು ಅದರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚಿಸಿ ಏನಾದರೂ ಆ್ಯಕ್ಷನ್ ತಗೋಬೇಕಿದ್ರೆ ಅದನ್ನು ತಗೋತೀವಿ. ಓಕೆ, ಅದೇ ರೀತಿ ಡಾಕ್ಟರ್, ಏನೊಂದು ಇನ್ಸೂರೆನ್ಸ್ ಏನಾದರೂ ಫೆಸಿಲಿಟೀಸ್ಗಳು ಉಂಟಾ ಪೇಶ್ ಬರುವಂಥ ಪೇಷಂಟ್ಸ್ಗೆ? ಹೌದು, ನಮ್ಮಲ್ಲಿ ಇರುವಂಥ ಆರೋಗ್ಯ ಕಾರ್ಡ್ ಅಂತ ನಮ್ಮ ಮಣಿಪಾಲ ಆಸ್ಪತ್ರೆ ಕೊಡುತ್ತೆ, ಆ ಎಲ್ಲ ರೋಗಿಗಳಿಗೆ ಒಂದು ಡಿಸ್ಕೌಂಟೆಡ್ ಪ್ರೈಸ್ ಇರ್ತದೆ, ಎಲ್ಲ ಪ್ರಯೋಗಾಲಯ ಸೇವೆಗಳಿಗೆ ಮತ್ತು ಬೇರೆ ಅದರ ಸೇವೆಗಳಿಗೆ ಇರ್ತದೆ. ಅದೇ ರೀತಿ ಎಲ್ಲ ಅಡ್ಮಿಟೆಡ್ ಪೇಷಂಟ್ಸ್ಗೆ ಮತ್ತು ಬೇರೆ ವಿಮೆ ಇರುವಂಥ ಪೇಷಂಟ್ಗಳಿಗೆ ಒಂದು ಡಿಸ್ಕೌಂಟೆಡ್ ಪ್ರೈಸ್ನ ಕೊಡ್ತೇವೆ. ಓಕೆ, ಅದೇ ರೀತಿ ನಿಮ್ಮ ಅಂದರೆ ಆಸ್ಪತ್ರೆಗೆ ಬರುವಂಥ ಪೇಷಂಟ್ಸ್ಗೆ ನೀವೇನಾದರೂ ಒಂದು ಮೆಸೇಜನ್ನೆಲ್ಲ ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವರಿಗೆ? ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಪ್ರಯೋಗಾಲಯ ಸೇವೆಗಳು, ನಾವು ಆಲ್ರೆಡಿ ಹೇಳಿದಾಗೆ ಇದೊಂದು NABL ಅಕ್ರೆಡಿಟೆಡ್ ಲ್ಯಾಬೊರೇಟರಿ, ಮತ್ತು ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಇದು NABH ನ್ಯಾಷನಲ್ ಅಕ್ರೆಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಆ್ಯಂಡ್ ಹೆಲ್ತ್ ಪ್ರೊವೈಡರ್ಸ್ ಅಂತ. ಇದು ಒಂದು ಒಳ್ಳೆ ಅಕ್ರೆಡಿಟೆಡ್ ಒಂದು ಪ್ರಮಾಣೀಕೃತ ಆಸ್ಪತ್ರೆ ಮತ್ತು ಪ್ರಯೋಗಾಲಯ ಇರುವುದರಿಂದ ಇಲ್ಲಿ ನಾವೊಂದು ಒಳ್ಳೆ ಕ್ವಾಲಿಟಿ ರಿಪೋರ್ಟ್ಗಳನ್ನು ಜನ್ರೇಟ್ ಮಾಡ್ತೀವಿ. ಈ ಕ್ವಾಲಿಟಿ ರಿಪೋರ್ಟ್ಗಳನ್ನು ನಮ್ಮ ಪೇಷಂಟ್ಸ್ಗಳು ಅದರ ಉಪಯೋಗವನ್ನು ತಗೋಬೇಕು. ಮತ್ತು ನಮ್ಮ ಪ್ರಯೋಗಾಲಯ ಸೇವೆಗಳಲ್ಲಿ ಇದರಲ್ಲಿ ಟೆಸ್ಟ್ಗಳಿಗೆ ನಾವು ಅಷ್ಟೊಂದು
ಎಕ್ಸ್ಪೆನ್ಸಿವ್ ಟೆಸ್ಟ್ ಅಲ್ಲ ಕಂಪೇರ್ಡ್ ಟು ಅದರ್ ಲ್ಯಾಬ್ಸ್. ಬೇರೆ ಕಡೆ ಕಳಿಸ್ಬೇಕಾದ್ರೆ ಈ ಸ್ಪೆಷಲ್ ಟೆಸ್ಟ್ಗಳನ್ನ ಅದರಲ್ಲಿ ಟ್ರಾನ್ಸ್ಪೋರ್ಟ್ ಆಯಿತು, ಅಲ್ಲಿ ಬರೋ ರಿಪೋರ್ಟ್ಗೆ ಡಿಲೇ ಆಗ್ತದೆ, ಆಮೇಲೆ ಡಿಲೇ ಕಳಿಸೋದ್ರಲ್ಲಿ ಲೇಟ್ ಆಗೋದ್ರಿಂದ ಕ್ವಾಲಿಟಿ ಟೆಸ್ಟ್ ಸಿಗೋದಿಲ್ಲ. ಲೆಸ್ ಎಕ್ಸ್ಪೆನ್ಸಿವ್ ಕ್ವಾಲಿಟಿ ರಿಪೋರ್ಟ್ಸು ಈ ಸೇವೆಗಳನ್ನು ಈ ಮಣಿಪಾಲ್ ಆಸ್ಪತ್ರೆ ಮತ್ತು ಸುತ್ತಮುತ್ತಲಿನ ಇದರ ನರ್ಸಿಂಗ್ ಹೋಮ್ ಆಗಲಿ ಮತ್ತು ಬೇರೆ ಲ್ಯಾಬೊರೇಟರೀಸು ಮತ್ತು ಜನ ಈ ಸೇವೆಗಳನ್ನು ಉಪಯೋಗಿಸ್ಕೋಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, ಅದರ ನೀವು ಎನ್ ಎ ಬಿ ಎಲ್ ಮತ್ತು ಎನ್ ಎ ಬಿ ಎಚ್ ಅಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಹಾಂ, ಇದು ಅಕ್ರಿಟೇಷನ್ ಬಾಡೀಸ್. ಇದು ಎನ್ ಎ ಬಿ ಎಚ್ ಇದು ಹಾಸ್ಪಿಟಲ್ಗೆ ಸಂಬಂಧಪಟ್ಟಿದ್ದು. ಇದಕ್ಕೆ ಅವರು ಒಂದು ರೆಗ್ಯುಲರ್ ಆಗಿ ಅಸೆಸ್ಮೆಂಟ್ನ ಮಾಡ್ತಿರ್ತಾರೆ ಎವ್ರಿ ಇಯರ್. ಅದಕ್ಕೆ ಆದ ಸೆಟ್ ಕ್ರೈಟೀರಿಯಾಸ್ ಅಂತ ಇರ್ತವೆ. ಆ ಕ್ರೈಟೀರಿಯಾಸ್ಗಳನ್ನು ಫುಲ್ಫಿಲ್ ಮಾಡಿದರೆ ಮಾತ್ರ ಪ್ರತಿ ವರ್ಷನೂ ನೀವು ಅದನ್ನು ಅಕ್ರಿಟೇಷನ್ ಪ್ರೋಸೆಸ್ ರಿನ್ಯೂ ಮಾಡಬೇಕಾಗುತ್ತದೆ. ಅದಕ್ಕೆ ಒಂದು ಅಸೆಸರ್ಸ್ ಅಂತ ಬರ್ತಾರೆ, ಅದನ್ನು ಸಿಗಬೇಕಾದ್ರೆ ಅದರಂದರೆ ಅದರಲ್ಲಿ ನೀವು ಕ್ವಾಲಿಟಿ ಸೇವೆಗಳನ್ನು ಕೊಡ್ತಾ ಇದ್ದೀರಿ ಅಂತ ಒಂದು ಅದು ತೋರಿಸುತ್ತದೆ. ಇಲ್ಲ ಅಂದರೆ ಅಕ್ರಿಟೇಷನ್ ಸಿಗೋದು ತುಂಬ ಕಷ್ಟ. ಅದೇ ರೀತಿ ನಮ್ಮ ಲ್ಯಾಬ್ರೇಟರಿಗೆ ಎನ್ ಎ ಬಿ ಎಲ್ ಅಕ್ರಿಟೇಟೆಡ್ ಅಂತ ಹೇಳ್ತೀವಿ ನಾವದು. ಸೊ ಈ ಎನ್ ಎ ಬಿ ಎಲ್ ಅಕ್ರಿಟೇಷನ್ ಸಹಿತ ನಾವು ಪ್ರತಿದಿನ ನಾವೊಂದು ಕ್ವಾಲಿಟಿ ರಿಪೋರ್ಟ್ ಜನ್ರೇಟ್ ಮಾಡ್ತೀವಿ ಅಂತ ನಾವು ಹೇಳಿದೆ. ನಾನು ಆಲ್ರೆಡಿ ಕ್ವಾಲಿಟಿ ಕಂಟ್ರೋಲು, ಕ್ಯಾಲಿಬ್ರೇಷನ್ನು, ಹೇಗೆ ನಾವು ಸ್ಯಾಂಪಲ್ ಸ್ಟೋರ್ ಮಾಡ್ತೀವಿ, ಹೇಗೆ ರಿಯೇಜೆಂಟ್ ಸ್ಟೋರ್ ಮಾಡ್ತೀವಿ, ಹೇಗೆ ಪ್ರಿವೆಂಟಿವ್ ಮೇಂಟೈನ್ ಮಾಡ್ತೀವಿ ಅಂತ ಎಲ್ಲದಕ್ಕೂ ನಾವು ಡಾಕ್ಯುಮೆಂಟ್ ಇಡಬೇಕಾಗ್ತದೆ. ಸೊ ಈ ಪ್ರೊಸೆಸನ್ನು ಸ್ಟ್ರಿಂಜೆಂಟಾಗಿ ನಾವು ಫಾಲೋ ಮಾಡಬೇಕಾಗ್ತದೆ. ವಿದೌಟ್ ಏನಾದರೂ ಒಂದು ಹೆಚ್ಚಾದ್ರೂ ಅದಕ್ಕೆ ಯಾಕೆ ಆಯಿತು ಅನ್ನುವಂಥದ್ದು ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಅದರದ ಯಾಕೆ ಆಯಿತು ಅಂತ ಅದನ್ನು ತಿದ್ದುಕೊಳ್ಬೇಕು. ತಿದ್ದುಕೊಂಡ ಮೇಲೇ ಆ ಪೇಷಂಟ್ ರಿಪೋರ್ಟ್ ರಾಂಗ್ ಹೋಗಿದರೆ ಅದನ್ನು ಅಮೆಂಡ್ ಅಂತ ಮಾಡ್ತೀವಿ. ಅಮೆಂಡ್ ಮಾಡಿ ಸರಿಯಾದ ರಿಪೋರ್ಟನ್ನು ಕೊಡಬೇಕಂತ ತುಂಬ ಕ್ವಾಲಿಟಿ ರಿಲೇಟೆಡ್ ತುಂಬ ಸ್ಟ್ರೆಸ್ ಮಾಡ್ತಾರೆ. ಅದರಲ್ಲಿ ಟೆಕ್ನಿಕಲ್ ಆ್ಯಂಡ್ ಮ್ಯಾನೇಜರಲ್ ಕ್ಲಾಸ್ ಅಂತ ಇದ್ದಾವೆ ಎನ್ ಎ ಬಿ ಎಲ್ ಅಲ್ಲಿ. ಮ್ಯಾನೇಜರಲ್ ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ರಿಸ್ಪಾನ್ಸಿಬಿಲಿಟಿ ಏನೇನಿದೆ. ಅದೇ ರೀತಿ ನಾವು ಪ್ರತಿ 6 ತಿಂಗಳಿಗೆ ಒಂದು ಸಲ ಇಂಟರ್ನಲ್ ಆಡಿಟ್ ಅಂತ ಮಾಡ್ತೀವಿ ಲ್ಯಾಬೊರೇಟ್ರಿ. ಪ್ರತಿ ಲ್ಯಾಬೊರೇಟ್ರಿಗೆ ನಾವು ಅದರಲ್ಲಿ ISO 15189 2012 ಗೈಡ್ಲೈನ್ಸ್ ಪ್ರಕಾರ NABL 112 ಅಂತ ಡಾಕ್ಯುಮೆಂಟ್ಸ್ ಇದೆ, ಅದರಲ್ಲಿ ಇರುವಂಥ ಎಲ್ಲ ಕ್ಲಾಸ್ಗಳನ್ನು ನಾವು ಫುಲ್ಫಿಲ್ ಮಾಡಬೇಕಾಗ್ತದೆ. ಮತ್ತು ಆ ಜನರೇಟೆಡ್ ರಿಪೋರ್ಟ್ಸ್ಗಳನ್ನು ಡಾಕ್ಯುಮೆಂಟ್ಸನ್ನು ನಾವು NABL ಏಜೆನ್ಸಿಗೆ ನಾವು ಕಳಿಸ್ಬೇಕಾಗುತ್ತದೆ. ಮತ್ತು ಅವರು ಪ್ರತಿ 2 ವರ್ಷಗೆ ಒಂದು ಸಲ ನೀವು ಹೊಸದಾಗಿ ಎನೇಬಲ್ ಅಕ್ರೆಡಿಟ್ ಆದರೆ ಫಸ್ಟಿಗೆ 2 ವರ್ಷ ಕಂಟಿನ್ಯೂಸ್ ಆಗಿ ಅವರು ಅಸೆಸ್ಸರ್ಸ್ ಬರ್ತಾರೆ ಪ್ರತಿ ಲ್ಯಾಬಿಗೆ. ಪ್ರತಿ ಹಾಸ್ಪಿಟಲ್ಗೆ ಒಂದು 5-6 ಜನ ಅಸೆಸ್ಸರ್ಸು 2 ದಿನ ಬಂದು ಕಂಟಿನ್ಯೂಸ್ ಆಗಿ ನೀವು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ, ನಿಮ್ಮ ಇಕ್ವಿಪ್ಮೆಂಟು, ರಿಯೇಜೆಂಟು, ಕ್ವಾಲಿಟಿ ಕಂಟ್ರೋಲು, ನಿಮ್ಮ ಟೆಕ್ನೀಷಿಯನ್ನು, ಮತ್ತು ಕನ್ಸಲ್ಟೆಂಟ್ ಟ್ರೈನಿಂಗ್ ಆಯಿತು, ಕಾಂಪಿಟೆನ್ಸಿ ಟೆಸ್ಟಿಂಗ್ ಆಯಿತು, ಪ್ರತಿಯೊಂದು ಆ ಕ್ಲಾಸಲ್ಲಿ ವಿಷಯಗಳನ್ನು ಅವರು ಕೂಲಂಕಷವಾಗಿ ನೋಡಿ ಮಾಡ್ತಾರೆ. ಮತ್ತು ಅದಕ್ಕೆ ನಾವು ಮಾಡಿದ್ದೇನೆ ಅಂತ ಬಾಯಿಂದ ಹೇಳೋಕ್ಕಾಗೋದಲ್ಲ, ಅದಕ್ಕೆ ಪ್ರೂಫ್ ತೋರಿಸ್ಬೇಕು. ಎಲ್ಲ ಆ್ಯಕ್ಟಿವಿಟಿ ಟ್ರೈನಿಂಗ್ ಪ್ರೊಸೆಸ್ಸನ್ನು ಅದಕ್ಕೆ ಒಂದು ಟ್ರೈನಿಂಗ್ ಕೊಟ್ಟಾಗ ಅದಕ್ಕೆ ಪ್ರೀ ಟೆಸ್ಟು, ಟ್ರೈನಿಂಗ್ ಕೊಟ್ಟು ಪೋಸ್ಟ್ ಟೆಸ್ಟು, ಆ ಡಾಕ್ಯುಮೆಂಟೇಷನ್ನ ಎಲ್ಲ ಆ ಡಾಕ್ಯುಮೆಂಟೇಷನ್ನ ಅವರಿಗೆ ನಾವು ಸಬ್ಮಿಟ್ ಮಾಡಬೇಕಾಗ್ತದೆ. ಅದು ಸಬ್ಮಿಟ್ ಮಾಡಿದ ಮೇಲೆ ಅವರು ನಮ್ಮಲ್ಲಿರುವಂಥ ಏನಾದರೂ ಡೆಫಿಷಿಯನ್ಸಿ ಇದ್ದರೆ ಅದನ್ನು ಅವರು ನೋಟ್ ಮಾಡಿ ಅದನ್ನು ನಾನ್ ಕನ್ಫರ್ಮೆನ್ಸಿಸ್ ಅಂತ ರೈಸ್ ಮಾಡ್ತಾರೆ. ಆ ನಾನ್ ಕನ್ಫರ್ಮೆನ್ಸಿಸ್ಗೆ ನಮಗೆ 1 ತಿಂಗಳ ಅವಧಿ ಕೊಡ್ತಾರೆ ಅವರು. ಆ ಅವಧಿಯಲ್ಲಿ ಆ ನಾನ್ ಕನ್ಫರ್ಮೆನ್ಸಿಸನ್ನು ನಾವು ಕ್ಲೋಸ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟೆಡ್ ಪ್ರೂಫ್ನ ಅಪ್ಲೋಡ್ ಮಾಡಿದಾಗ ನಮ್ಮ ಲ್ಯಾಬ್ನ ಮತ್ತೆ ರೀಅಕ್ರಿಯೇಟ್ ಮಾಡ್ತಾರೆ. ಈ ಪ್ರೊಸೆಸ್ಸು ಪ್ರತಿ 1 ವರ್ಷಕ್ಕೊಂದ್ಸಲ ಆಗ್ತಾ ಇರ್ತದೆ. ಅದಕ್ಕೆ ನಾವು ಒಂದು ಫೀಸು ಪೇ ಮಾಡಬೇಕಾಗ್ತದೆ. ಆಮೇಲೆ ಇದು ಇಟ್ ಸೆಲ್ಫ್ ಇಂಡಿಕೇಟ್ಸ್ ನಮಗೆ ಒಂದು ಕ್ವಾಲಿಟಿ ರಿಪೋರ್ಟ್ಸು, ಕ್ವಾಲಿಟಿ ಲ್ಯಾಬ್ ಅನ್ನೋದು ಒಂದು ತೋರಿಸ್ತದೆ. ಅದು ಈ ಪ್ರೊಸೆಸ್ನ ನಾವು ಪ್ರತಿ ವರ್ಷಕ್ಕೊಂದ್ಸಲ ಮಾಡಬೇಕು. ಅದೇ ರೀತಿ ನಾವು ಲ್ಯಾಬಲ್ಲಿ ನಾವು ಇಂಟರ್ನಲ್ ಆಗಿ ಮಾಡುವಂಥದ್ದು ಇಂಟರ್ನಲ್ ಆಡಿಟ್ ಅಂತ ಪ್ರತಿ 6 ತಿಂಗಳಿಗೊಂದ್ಸಲ ಮಾಡ್ತೀವಿ. ನಾವು ಅದೇ ಗೈಡ್ಲೈನ್ಸನ್ನು ಫಾಲೋ ಮಾಡಿ ನಮ್ಮದೇ ಆದ ವೈದ್ಯಕೀಯ ಸಿಬ್ಬಂದಿಗಳು ಬೇರೆ ಲ್ಯಾಬ್ಗೆ ಹೋಗಿ ಅದರದ್ದೊಂದು ಅಸೆಸ್ಮೆಂಟ್ ಮಾಡ್ತಾರೆ. ಆ ಅಸೆಸ್ಮೆಂಟಲ್ಲಿ ಅದು ಯಾವ್ಯಾವ ನ್ಯೂನತೆಗಳಿದ್ದಾವೆ ಅಂತ ನಾವು ಕಂಡುಹಿಡ್ಕೊಳ್ತೀವಿ. ಅದಕ್ಕೆ ಅದೇ ರೀತಿಯ ಪ್ರೊಸೀಜರ್ ಆ ನ್ಯೂನತೆಗಳನ್ನು ಸರಿಪಡಿಸಬೇಕು, ಅದಕ್ಕೆ ಪ್ರೂಫ್ ಕೊಡಬೇಕು. ಇದರಲ್ಲಿ ಎಲ್ಲ ರೀತಿಯ ಒಂದು ಮ್ಯಾನೇಜರಲ್ಲಿ ಹಿಡ್ಕೊಂಡು ಒಂದು ಕಾಂಪಿಟೆಂಟ್ ಸ್ಟಾಫ್ ಹಿಡ್ಕೊಂಡು ನಾವು ಮ್ಯಾನೇಜ್ಮೆಂಟ್ ಜೊತೆ ಪ್ರತಿ 3 ತಿಂಗಳಿಗೆ ಒಂದು ಸಲ ಲ್ಯಾಬ್ ರಿಲೇಟೆಡ್ ಮೀಟಿಂಗ್ ಮಾಡ್ತೀವಿ. ಪ್ರತಿ ತಿಂಗಳಿಗೆ ಒಂದು ಸಲ ನಾವು ಲ್ಯಾಬಲ್ಲೇ ಎಲ್ಲ ಲ್ಯಾಬೊರೇಟರಿ ಸ್ಪೆಷಲಿಸ್ಟ್ ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ. ನಾವು ಕ್ವಾಲಿಟಿ ಇಂಡಿಕೇಟರ್ಸ್ ಅಂತಿರ್ತವೆ ನಮಗೆ. ಆ ಕ್ವಾಲಿಟಿ ಇಂಡಿಕೇಟರ್ಸನ್ನು ನಾವು
ಎಷ್ಟು ನಾವು ಅಚೀವ್ ಮಾಡಿದ್ದೀವಿ, ಎಷ್ಟು ನಾವು ಲ್ಯಾಬೊರೇಟ್ರಿಯಲ್ಲಿ ಎರರ್ಸ್ ಬಂದಿದೆ. ಇಟ್ ಈಸ್ ನಮ್ಮದು ಟರ್ನ್ ಅರೌಂಡ್ ಟೈಮ್ ಅಂತ ಪ್ರತಿ ಟೆಸ್ಟು ನಾವು ಹೇಳಿದ್ವಿ 4 ಗಂಟೆ ಒಳಗೆ ಕೊಡ್ತೀನಿ ಅಂತ. ಆ ಎಷ್ಟು ಟೆಸ್ಟ್ ಮಾಡಿದ್ದೀವಿ, ಪ್ರತಿ ತಿಂಗಳು ನಾವು 22,000 ಟೆಸ್ಟ್ ಮಾಡಿದೆ, ಅದರಲ್ಲಿ ಎಷ್ಟು ಟೆಸ್ಟು 4 ಗಂಟೆ ಒಳಗೆ ಹೋಯಿತು, ಯಾವುದಾದ್ರೂ ಹೆಚ್ಚು ಟೈಮ್ ತೊಗೊಳಿತಾ, ತೊಗೊಂಡ್ರೆ ಅದು ಯಾಕೆ ತೊಗೊಂತು ಅಂತ ಹೇಳಿ ನಾವು ಅನಲೈಸ್ ಮಾಡಬೇಕಾಗುತ್ತದೆ. ಅನಲೈಸ್ ಮಾಡಿ ಅದನ್ನು ನಾವು ರೆಕ್ಟಿಫೈ ಮಾಡಬೇಕು. ಪ್ರತಿ ತಿಂಗಳು ಈ ಆ್ಯಕ್ಟಿವಿಟಿ ಮಾಡ್ತೀವಿ ನಾವು. ರೀಡೂಸ್ ಅಂತ ಎಷ್ಟು ಸ್ಯಾಂಪಲ್ ನಾವು ರಿಪೀಟ್ ಮಾಡಿದ್ದೀವಿ, ಎಷ್ಟು ಎರರ್ಸ್ ಬಂತು, ಟರ್ನ್ ಅರೌಂಡ್ ಟೈಮ್ ಎಂತ ಅಂಥದ್ದು, ನಮ್ಮದು ಇಂಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಹೇಗಿದೆ, ಎಕ್ಸ್ಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಗ್ರಾಮಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ, ಮತ್ತು ನಮ್ಮ ಲ್ಯಾಬೊರೇಟ್ರಿಯಲ್ಲಿರುವ ವರ್ಕ್ ಮಾಡುವಂಥ ಜನ ಅದು ಲ್ಯಾಬ್ ಸೇಫ್ಟಿ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದಾರೋ ಇಲ್ಲೋ, ಇವೆಲ್ಲ ಕ್ವಾಲಿಟಿ ಇಂಡಿಕೇಟರ್ಸ್ ಅಂತ ಅವನ್ನೆಲ್ಲ ನಾವು ಫುಲ್ಫಿಲ್ ಮಾಡಬೇಕಾಗ್ತದೆ ಅಕ್ರೆಡಿಟೆಡ್ ಆಗಬೇಕಾದ್ರೆ. ಅದೇ ರೀತಿ ನಮ್ಮ ಲ್ಯಾಬಲ್ಲಿ ಜನ್ರೇಟ್ ಆಗುವಂಥ ವೇಸ್ಟ್ ಅದನ್ನು ಹೇಗೆ ಡಿಸ್ಕಾರ್ಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಡಿಸ್ಕಾರ್ಡಿಂಗ್ ಪ್ರೊಸೀಜರ್ ನಮ್ಮಲ್ಲಿ ಪ್ರಾಪರ್ ಆಗಿದೆ, ಇದರಿಂದ ಯಾಕಂದರೆ ಇದರಿಂದ ಬೇರೆ ಜನರಿಗೆ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು. ಆ ಎಲ್ಲ ಸ್ಯಾಂಪಲ್ಗಳು ಬ್ಲಡ್ ಇನ್ಫೆಕ್ಷಸ್ ಡಿಸೀಸಸ್ ಎಲ್ಲ ಇರ್ತವೆ, ಅದನ್ನು ನಾವೊಂದು ಆಟೋಕ್ಲೇವ್ ಮಾಡಿ ಆಮೇಲೆ ಅದನ್ನು ಡಿಸ್ಕಾರ್ಡ್ ಮಾಡಬೇಕಾಗುತ್ತದೆ. ಸೊ ಹೀಗೆ ಸುಮಾರು ಪ್ರೊಸೀಜರ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತದೆ ಎನೇಬಲ್ ಅಕ್ರೆಡಿಟೇಷನ್ ಸಲುವಾಗಿ. ಮತ್ತು ನಾವು ಏನಾದರೂ ಈಗ ಎಲ್ಲ ತೊಂದರೆ ಆದ ಮೇಲೆ ಮಾಡೋಕ್ಕಿಂತ ಕೆಲವೊಂದು ಸಲ ರಿಸ್ಕ್ ಅಸೆಸ್ಮೆಂಟ್ ಅಂತ ಮಿಟಿಗೇಷನ್ ಪ್ಲ್ಯಾನ್ ಅಂತ ಮಾಡ್ತೀವಿ. ರಿಸ್ಕ್ ಯಾವುದಾದ್ರು ಏರಿಯಾದಲ್ಲಿ ರಿಸ್ಕ್ ಇದೆಯಾ ಅಂತ ಮುಂಚಿತವಾಗಿ ನಾವು ನೋಡಿಕೊಂಡು ಅದಕ್ಕೆ ಏನಾದರೂ ಮಿಟಿಗೇಷನ್ ಪ್ಲ್ಯಾನ್ ಆ ರಿಸ್ಕ್ ಆಗದೇ ಇರುವಾಗ ಹೇಗೆ ನೋಡ್ಕೋಬೇಕು ಅನ್ನೋದು ಸಹಿತ ನೋಡ್ಕೋತೀವಿ. ಸೊ ಇದರಲ್ಲಿ ಓವರಾಲ್ ಮಷಿನ್ ರಿಲೇಟೆಡ್ ಅದರದ್ದು ಒಂದು ಮೇಂಟೆನೆನ್ಸು, ಯಾವಾಗ ಕ್ಯಾಲಿಬ್ರೇಷನ್ ಆಯಿತು, ನೆಕ್ಸ್ಟ್ ಕ್ಯಾಲಿಬ್ರೇಷನ್ ಯಾವಾಗ ಆಗಬೇಕು, ವಾಟರ್ ಸಪ್ಲೈ ಹೇಗಿದೆ, ಮತ್ತು ರಿಯೇಜೆಂಟ್ ಹೇಗೆ ಸ್ಟೋರ್ ಮಾಡ್ತೀವಿ, ಕಾಂಪಿಟೆನ್ಸಿ ಟೆಸ್ಟಿಂಗ್ ಹೇಗೆ ಮಾಡ್ತೀವಿ, ಟ್ರೈನಿಂಗ್ ಮಾಡ್ತೀವಿ, ಇವೆಲ್ಲದರಲ್ಲಿ ಒಂದು ಸೇರಿ ಸಿಗುವಂಥದ್ದೊಂದು ಅಕ್ರೆಡಿಟೇಷನ್ ಇದೆ, ಎನೇಬಲ್ ಅಕ್ರೆಡಿಟೇಷನ್. ಪ್ರತಿ ತಿಂಗಳಿಗೊಮ್ಮೆ ನೀವು ಮೀಟಿಂಗ್? ಹಾಂ, ಮೀಟಿಂಗ್ ನಾವು ಎಲ್ಲ ಲ್ಯಾಬ್ನಿಂದ ಜನ ಅದರಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸು, ಲ್ಯಾಬ್ ಇನ್ಚಾರ್ಜಸ್ಸು, ಟೆಕ್ನಿಷಿಯನ್ಸು, ಕ್ವಾಲಿಟಿ ಮ್ಯಾನೇಜರ್, ಟೆಕ್ನಿಕಲ್ ಮ್ಯಾನೇಜರ್ ಅಂತ ಬೇರೆ ಬೇರೆ ಪೋಸ್ಟ್ ಇರ್ತವೆ, ಅವರೆಲ್ಲ ಸೇರಿ ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡಿ ಲ್ಯಾಬಲ್ಲಿ ಇರುವಂಥ ಸರ್ವಿಸಸ್ ಬಗ್ಗೆ, ಅದರಲ್ಲಿ ಕ್ವಾಲಿಟಿ ಇಂಡಿಕೇಟರ್ ಬಗ್ಗೆ ಏನೇನು ನ್ಯೂನ್ಯತೆ ಇದ್ದಾವೆ, ಹೇಗೆ ಇಂಪ್ರೂವ್ ಆಗಬೇಕು ಅಂತೇಳಿ ಮೀಟಿಂಗ್ ಮಾಡ್ತೀರಾ. ಅದೇ ರೀತಿ ಡಾಕ್ಟರ್, ನೀವು ಟೆಸ್ಟ್ ಬಗ್ಗೆ ನೀವು ಆವಾಗಲೇ ಮಾತಾಡಿದ್ರಿ, ಸೊ ಈ ಟೆಸ್ಟ್ಗಳು ಎಷ್ಟು ಕಾಸ್ಟ್ ಆಗ್ತದೆ, ಎಷ್ಟು ಖರ್ಚಾಗ್ತದೆ, ಒಂದೊಂದು ಟೆಸ್ಟ್ಗೆ ಏನು ಜಾಸ್ತಿ ಕಡಿಮೆ ಏನಾಗ್ತದೆ? ಹೌದೌದು, ಬೇರೆ ಬೇರೆ ಟೆಸ್ಟ್ಗೆ, ಯಾಕಂದರೆ ನಮಗೆ ಸಿಗುವಂಥ ಮಷಿನ್ಸ್ ತುಂಬ ಹೈ ಎಂಡ್ ಮಷಿನ್ಸ್ ಇವು, ಇವೆಲ್ಲ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಮೇಡ್ ಮಷಿನ್ಸು, ತುಂಬ ಎಕ್ಸ್ಪೆನ್ಸಿವ್ ಇರ್ತವೆ. ಅದಕ್ಕೆ ಮತ್ತು ರಿಯೇಜೆಂಟ್ಸ್ನು ಅವರೇ ಸಪ್ಲೈ ಮಾಡ್ತಾರೆ. ಒಂದು ರಿಯೇಜೆಂಟ್ ಕಿಟ್ಟಲ್ಲಿ ಸುಮಾರು ಒಂದು 100 ಟೆಸ್ಟ್ ಇದ್ದರೆ ಅದಕ್ಕೆ ಒಂದು ಲಕ್ಷ ಕಾಸ್ಟ್ ಇದ್ದರೆ ಆ ಕಿಟ್ಟಿಗೆ, ಆ 100 ಟೆಸ್ಟಲ್ಲಿ ನಾವು ಅದು ಕ್ವಾಲಿಟಿ ಇಂಡಿಕೇಟರ್ಸಿಗೆ ಅಂದರೆ ಕ್ವಾಲಿಟಿ ಕಂಟ್ರೋಲ್ ರನ್ ಮಾಡಲಿಕ್ಕೆ ಕ್ಯಾಲಿಬ್ರೇಷನ್ಗೆ ಅದು ಎಕ್ಸ್ಟ್ರಾ ಇರ್ತದೆ. ಆ ಎಲ್ಲ ಕಾಸ್ಟ್ಗಳನ್ನು ಸೇರಿಸಿ ಮತ್ತು ನಮ್ಮದು ಯಾವುದಾದರೂ ಬೇರೆ ನಾವು ಮೇಂಟೆನೆನ್ಸ್ ಮಾಡಲಿಕ್ಕೆ ಏರ್ ಕಂಡೀಷನ್ ಇರ್ತದೆ, ಅದರ್ ರಿಯೇಜೆಂಟ್ಸ್ ಯೂಸ್ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ಸೇರಿ ಒಂದು ಅದಕ್ಕೆ ಒಂದು ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಪ್ರೈಸು ಇದು ಬೇರೆ ಬೇರೆ ಟೆಸ್ಟ್ಗೆ ಬೇರೆ ಬೇರೆ ಪ್ರೈಸ್ ಇರ್ತದೆ. ಅದೇ ರೀತಿ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅದೇ ನಾನು ಆಲ್ರೆಡಿ ಹೇಳಿದ ಹಾಗೆ, ಒಂದು ಒಳ್ಳೆಯ ಪ್ರಯೋಗಾಲಯ ಸೇವೆಗಳು ಲಭ್ಯ ಇರಬೇಕಾದರೆ ತುಂಬ ಕಡಿಮೆ ಲೆಸ್ ಎಕ್ಸ್ಪೆನ್ಸಿವ್ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಹತ್ತಿರ ಇರುವಂಥ ಸೇವೆಗಳನ್ನು ಎಲ್ಲ ಜನ ಅದನ್ನು ಉಪಯೋಗಿಸಿ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಅದರ ಫೆಸಿಲಿಟಿನ ಯೂಸ್ ಮಾಡಬೇಕು. ಇಷ್ಟೊಂದು ಕ್ವಾಲಿಟಿ ಲ್ಯಾಬ್ ಇರೋದು ನಮ್ಮ ಹತ್ತಿರ ಕೈ ಹತ್ತಿರ ಇರೋದಕ್ಕೂ ಒಂದು ನಮ್ಮ ಭಾಗ್ಯ ಇರಬೇಕು, ಯಾಕಂದರೆ ಎಲ್ಲರಿಗೂ ಈ ಸೌಭಾಗ್ಯ ಇರೋದಿಲ್ಲ. ಸೊ ಅದೇ ಅದನ್ನು ಯೂಸ್ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ನಾನು ಹೇಳ್ತೇನೆ. ಅದೇ ರೀತಿ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಲಭ್ಯವಿರುವಂತಹ ಪ್ರಯೋಗಾಲಯ ಸೇವೆಗಳ ಬಗ್ಗೆ ನಾವು ನಿಮಗೆ ತಿಳಿಸಿಕೊಟ್ವಿ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24x7.